ನಮಸ್ಕಾರ ವೀಕ್ಷಕರೇ, ಇದು ವಿ ಐ ಪಿ ಲಾಂಚ್. ಇವತ್ತಿನ ವಿಶೇಷ ವಿ ಐ ಪಿ ಲಾಂಚ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ತೀರ್ಥಹಳ್ಳಿಯಲ್ಲಿ ಮೂರು ಬಾರಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿ ಗೆದ್ದು ಶಾಸಕರಾಗಿ ಈಗ ಪಕ್ಷದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರುವಂತಹ ಮತ್ತು ಸ್ವಂತ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘನ ನಡೆಸ್ಕೊಂಡು ಹೋಗ್ತಿರುವಂತಹ ಅರಗ ಜ್ಞಾನೇಂದ್ರಿ ಅವರು ನಮ್ಮ ಜೊತೆಗಿದ್ದಾರೆ. ವೀಕ್ಷಕರೇ, ನಾವು ಒಂದು ಚರ್ಚೆಯನ್ನು ನಾವು ಅವ್ರ ಜೊತೆಗೆ ಕುಶಲೋಪರಿಯನ್ನು ಮಾತಾಡಲಿಕ್ಕೆ ಮೊದಲು ನಾವು ಒಂದು ಹೇಳಬೇಕು ವೀಕ್ಷಕರೇ, ಏನಂತೇಳಿದರೆ ಬಹುಶಃ ನಮ್ಮ ಇಡೀ ಜಗತ್ತಿನಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಅದಿದ್ದರೆ ಅದು ಭಾರತ. ಸಾಕಷ್ಟು ರಾಜಕೀಯ ಪಕ್ಷಗಳಿರ್ಬೋದು, ಸಾಕಷ್ಟು ಧರ್ಮ ಇರ್ಬೋದು, ಸಾಕಷ್ಟು ಜಾತಿಗಳಿರ್ಬೋದು, ಸಾಕಷ್ಟು ಆರ್ಥಿಕ ಏರುಪೇರುಗಳಿರ್ಬೋದು, ಪ್ರತಿ ಸಂಪ್ರದಾಯಗಳು, ಸಂಸ್ಕೃತಿಗಳು, ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ. ಉದಾಹರಣೆಗೆ ನಮ್ಮ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಗಳನ್ನು ನಾವು ತಗೊಂಡು ಶಿವಮೊಗ್ಗ ಜಿಲ್ಲೆ ಅಂತ ತಗೊಂಡ್ರೆ ಭಾಳ ಹವಾಮಾನ ವೈಪರೀತ್ಯಗಳು ಭಾಳಷ್ಟಿದೆ. ಮಲೆನಾಡು ಮತ್ತು ಕರಾವಳಿಗೆ ಇರುವಂತಹ ವಿಭಿನ್ನ ಒಂದು ಯಾತ್ರೆ, ಅದು ಒಂದು ಪರಸ್ಪರ ಸಂಪರ್ಕಗಳು, ಸಂಬಂಧಗಳು ಬಹಳ ಒಂದು ವಿಚಿತ್ರವಾದಂತಹ ಒಂದು ಸಂಸ್ಕೃತಿಯನ್ನು ನಾವು ಇಲ್ಲೇ ಕಾಣ್ತೇವೆ. ಇದೇ ರೀತಿ ಇಡೀ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ವ್ಯತ್ಯಯಗಳನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೇವೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳಾಗಿ ಸಾಕಷ್ಟು ಸಂಘಟನಾತ್ಮಕ ಹೋರಾಟಗಳನ್ನು ಮಾಡ್ತಾ, ಜನರ ಜೊತೆ ಬೆರೀತಾ, ಸಾಕಷ್ಟು ಜನಪರ ಕಾಳಜಿಗಳಿಂದ ಕೆಲಸಗಳನ್ನು ಮಾಡ್ತಾ ಇರುವಂತಹ ಒಂದು ವಿಭಿನ್ನವಾದಂತಹ ಮುಖ ಅರಗ ಜ್ಞಾನೇಂದ್ರಿ. ಅರಗ ಅನ್ನುವಂಥ ಒಂದು ಊರಿನಿಂದ ಹುಟ್ಟಿ ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಹೆಸರನ್ನು ಪಡೆದಿರುವಂತಹ ಒಬ್ಬ ರಾಜಕೀಯ ನಾಯಕನಾಗಿ ಸಂಘಟನಾತ್ಮಕವಾಗಿ ಬೆಳೆದು ಬಂದಂತಹ ಅರಗ ಜ್ಞಾನೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಮಸ್ತೆ ಅರಗ ಜ್ಞಾನೇಂದ್ರ. ಸರ್, ತಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ ನಾವು. ರಾಜ್ಯ ಮಟ್ಟದಲ್ಲಿ ಒಬ್ಬರು ನಾಯಕರಾಗಿ ಗುರುತಿಸಿಕೊಂಡಂಥವರು, ತೀರ್ಥಹಳ್ಳಿಯ ಒಂದು ಭಾಗದಲ್ಲಿ ಬೆಳೆದು ಬಂದವರು, ತೀರ್ಥಹಳ್ಳಿ ಕ್ಷೇತ್ರವನ್ನು ಮೂರು ಬಾರಿ ಪ್ರತಿನಿಧಿಸಿದವರು. ಸೊ ನಿಮಗೆ ನಿಮ್ಮ ಬಾಲ್ಯದಲ್ಲಿ ಯಾವ ರೀತಿಯ ಒಂದು ನಮ್ಮ ದೇಶ ಹೀಗಿರಬೇಕು ಅಥವಾ ನಮ್ಮ ಜನ ಹೀಗಿರಬೇಕು ಅಂತ ಕಲ್ಪನೆಗಳೇನಾದರೂ ಇತ್ತ ಈ ರಾಜಕೀಯಕ್ಕೆ ಬರಲಿಕ್ಕೆ ಅಂತ? ಸರ್, ನಮ್ಮ ಬಹಳ ಬಾಲ್ಯದಲ್ಲಿ ಅಂಥ ಕಲ್ಪನೆಗಳೇ ಇರಲಿಲ್ಲ. ಯಾಕಂದರೆ ಜೀವನ ಜಂಜಾಟಗಳೇ ಜಾಸ್ತಿ. ಕೆಟ್ಟ ಬಡತನದಲ್ಲಿ ಹುಟ್ಟಿದ್ದು ನನ್ನ ಕುಟುಂಬ. ಊಟಕ್ಕೆ ಅನ್ನ ಕೂಡ ಇಲ್ಲದೆ ಇರುವಂಥ ಸಂದರ್ಭಗಳು ಎರಡು ಮೂರು ದಿನ. ನೀವು ಭಾಳ ಆತ್ಮೀಯವಾಗಿ ಮಾತಾಡೋದ್ರಿಂದ ನಾನು ಹೇಳ್ತೀನಿ, ಹಲಸಿನ ಹಣ್ಣು ತಿಂದು ಮಲ್ಲಿಗೆ ಜೀವನ ಮಾಡಿರ್ತಕ್ಕಂಥ ಒಂದು ಕುಟುಂಬದಿಂದ ನಾನು ಎಮ್ ಎಲ್ ಎದ್ದು ಬಂದವನು. ಹಾಗಾಗಿ ನಾನು ಎಮ್ ಎಲ್ ಎ ಆಗಬೇಕು ಅಥವಾ ಈ ದೇಶ ಏನು ಪರಿವರ್ತನೆ ಆಗಬೇಕು ಆ ಸ್ಟೇಜ್ನಲ್ಲಿ ಏನು ಕಲ್ಪನೆಗಳನ್ನು ಕಟ್ಟಲಿಕ್ಕೆ ಬದುಕೋದೊಂದು ಅವಕಾಶ ಇರಲಿಲ್ಲ. ಬದುಕೇ ನಮಗೊಂದು ದೊಡ್ಡ ಹೋರಾಟ ಆಗಿತ್ತು, ಬದುಕಿಗಾಗಿ ಹೋರಾಟ ಆಗಿತ್ತು. ಆಮೇಲೆ ನಾನು ಏಳನೇ ತರಗತಿ ಆದ ನಂತರ ನನ್ನ ಒಬ್ಬರು ಆರ್ಗದಲ್ಲಿ ಒಬ್ಬರು ನಾಗರಾಜರಾವ್ ಅಂತೇಳಿ ಹೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಅವರು ಹೇಗೆ ಅಂದರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ 62ರಲ್ಲಿ ಅವರು ಸರ್ಕಾರಿ ಕೆಲಸದಲ್ಲಿದ್ದು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತೀರ್ಥಹಳ್ಳಿಗೆ ಬಂದು ಹಳ್ಳಿಗಳಲ್ಲಿ ಏನಾದರೂ ಒಂದಷ್ಟು ಕೆಲಸ ಮಾಡಬೇಕು ಅಂತೇಳಿ ಹೇಳಿ ಯೋಚನೆ ಮಾಡಿ ಬಂದಂಥವ್ರವರು. ಅವರಿಗೆ ಸಿಕ್ಕಿ ಒಬ್ಬರು ನನ್ನ ಅಧ್ಯಾಪಕರು ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಏಳನೇ ತರಗತಿ ಆಗಿದ್ದಾನೆ, ಇವನು ಶಾಲೆ ಬಿಡ್ತಾನೆ, ಕೂಲಿಗೆ ಹೋಗ್ಬೇಕು ಅಂತೇಳಿ, ಕೂಲಿ ಮಾಡಲಿಕ್ಕೆ ಹೋಗ್ಬೇಕು ಅಂತೇಳಿ ಹೇಳಿ ನಿಶ್ಚಯ ಮಾಡಿದ್ದಾನೆ. ಇರೋದರಲ್ಲಿ ಒಳ್ಳೆ ಹುಡುಗ, ಬುದ್ಧಿವಂತ, ಏನಾದ್ರು ಬೆಳೆಸ್ಬೋದು ಅಂತೇಳಿ ಹೇಳಿ ಅವರು ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಅವರು ನನ್ನ ಬೆಂತಟ್ಟು ಹೇಳಿದ್ರು, ನೀನು ಯಾಕೆ ಕಷ್ಟ ಆದರೆ ನಾನು ನಿನಗೆ ಫೀಸ್ ಕೊಡ್ತೇನೆ, ನೀನು ಹೆದರು ಬೇಡ, ಎಜುಕೇಷನ್ ಮುಂದುವರಿಸು ಅಂತ ಹೇಳಿದ್ರು. ಹೈಸ್ಕೂಲ್ ಫಸ್ಟ್ ಇಯರಿಂದ ಬಿ ಕಾಮ್ ಮುಗಿಯೋವರೆಗೆ ನನಗೆ ಅನ್ನ ಬಟ್ಟೆ ಕಾಲೇಜ್ ಫೀಸ್ ಕೊಡಿಸಿದ್ರು. ನನಗೆ 75ರಲ್ಲಿ ನನ್ನ ಬದುಕಿಗೆ ಒಂದಷ್ಟು ಜಮೀನನ್ನು, ಒಂದು ಮನೆಯನ್ನು ಕೊಂಡು ನನ್ನ ಹೆಸರಿಗೆ ಮಾಡಿದ್ರು. ಅವರು 85ರಲ್ಲಿ ತೀರೋದ್ರು. ಅವರು ತೀರೋಗುವ ಮೂರು ದಿವಸ ಮೊದಲು ನನ್ನನ್ನು ಕರೆದು ಹಾಸಿಗೆನಲ್ಲಿ, ನೋಡು ನಿನಗೆ ನಿನ್ನ ಹೆಸರಿಗೆ ಆ ಜಮೀನನ್ನು ಕೊಂಡಿಟ್ಟಿದ್ದೀನಿ, ನೀನು ಅದರಲ್ಲಿ ಬದುಕಬೇಕು, ನಿನ್ನ ಕೈ ಯಾವಾಗಲೂ ಕೂಡ ಹೀಗಾಗಬಾರ್ದು, ಕೊಡುಗೈ ಆಗಬೇಕು ಹೊರತು ಬೇಡೋ ಕೈ ಆಗಬಾರ್ದು, ನಿನ್ನ ವೈಯಕ್ತಿಕ ಬದುಕಿಗೆ ಯಾರ ಹತ್ರ ಬೇಡಬಾರ್ದು, ಅದರಲ್ಲಿ ನೀನು ಬದುಕಬೇಕು ಅಂತೇಳಿ ಹೇಳಿ ತೀರೋದ್ರು. 85ರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು. ಹೀಗೆ ನನ್ನನ್ನು ಬೆಳೆಸಿದವರು ಅವರು. ಆಮೇಲೆ ತೀರ್ಥಹಳ್ಳಿಯ ಅವರ ಸಹೋದರ ಒಬ್ಬರು ಇದ್ದಾರೆ, ಪುರುಷೋತ್ತಮ ರಾಯರು ಅಂತ ಇದ್ದರು, ಈಗಿಲ್ಲ. ಈಗ ಅವರು ಸಾಮಾಜಿಕ ಕಾರ್ಯ ಮಾಡ್ತಾಯಿದ್ರು, ಅವತ್ತಿನ ಜನಸಂಘದಲ್ಲಿ ಕೆಲಸ ಮಾಡಿದಂಥವ್ರು, ಆರ್ ಎಸ್ ಎಸ್ನಿಂದ ಬಂದಿರತಕ್ಕಂಥವ್ರು. ಅವರು ನನ್ನನ್ನು ಕರ್ಕೊಂಡು ಎಲ್ಲ ಕಡೆ ಪರಿಚಯಿಸಿ ನಾನು ಇಂಥವನು ಅಂತ ಪರಿಚಯ ಮಾಡಿಕೊಟ್ಟು, ಡಿಗ್ರಿ ಆಗಿ ನಾನು 75ರಲ್ಲಿ ಹೊರಗೆ ಬಂದಾಗ ನನ್ನನ್ನು ಇಡೀ ಕ್ಷೇತ್ರದಲ್ಲಿ ಕರ್ಕೊಂಡು ಪರಿಚಯಿಸಿದರು. ಮಧ್ಯ ತುಂಬ ಹೋರಾಟಗಳು, ಅದು
ನನಗೆ ಅತ್ಯಂತ ಸಂತೋಷ ಕೊಟ್ಟಂಥ ಹೋರಾಟ ಅಂತ ಹೇಳಿದ್ರೆ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಬಂತು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು. ಆಗ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹಾಕಿ ಜಯಪ್ರಕಾಶ್ ನಾರಾಯಣ, ಜಾರ್ಜ್ ಫರ್ನಾಂಡಿಸ್, ಅಟಲ್ ಬಿಹಾರಿ, ಅದ್ವಾನಿ ಇಂಥ ಮಹಾನ್ ನಾಯಕರನ್ನೆಲ್ಲ ಜೈಲೊಳಗೆ ಇಟ್ಕೊಂಡು ಇಡೀ ಜೈಲನ್ನೇ ಇಡೀ ದೇಶವನ್ನೇ ಜೈಲಾಗಿ ಪರಿವರ್ತನೆ ಮಾಡಿರತಕ್ಕಂಥ ದಿನಗಳು. ಅದು ಫಂಡಮೆಂಟಲ್ ರೈಟ್ಸನ್ನು ಸಸ್ಪೆಂಡ್ ಮಾಡಿ ಒಂಥರ ಸಂವಿಧಾನಕ್ಕೂ ಅತೀತವಾಗಿರ್ತಕ್ಕಂಥ ಆಡಳಿತ ನಂದು ಅಂತೇಳಿ ಹೇಳಿ ಬಡವರ ಹೆಸರಿನಲ್ಲಿ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಹಿಡಿದು ಜೈಲಿ ಹಾಕೋದು. ನಾನಿನ್ನು ಶಿವಮೊಗ್ಗ ಕಾಮರ್ಸ್ ಕಾಲೇಜ್ನಲ್ಲಿ ವಿದ್ಯಾರ್ಥಿ, ನೀನು ವಿದ್ಯಾರ್ಥಿ ಅವತ್ತು ವಿದ್ಯಾರ್ಥಿ ನಾಯಕ ಆಗಿದ್ದೆ, ನಾನು ಕಾಮರ್ಸ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಪ್ರೆಸಿಡೆಂಟ್ ಆಗಿದ್ದೆ. ಅನೇಕ ಹೋರಾಟಗಳಲ್ಲಿ ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗವಹಿಸಿದ್ದು, ವಿದ್ಯಾರ್ಥಿ ಪರಿಷತ್ತಿನ ಸಂಘಟನೆಯಲ್ಲಿ ಕೂಡ ನಾನು ತೊಡಗಿಸ್ಕೊಂಡಿದ್ದೆ. ಪ್ರಿವೆಂಟಿವ್ ಅರೆಸ್ಟ್ ಮಾಡಿ ನನ್ನನ್ನು ಕರ್ಕೊಂಡೋಗಿ ಜೈಲೊಳಗೆ ಸುಮಾರು 4-5 ತಿಂಗಳು ಜೈಲೊಳಗಿಟ್ಟರು. ಅದು ಯಾವ ಸ್ಥಿತಿ ಅಂತ ಹೇಳಿದ್ರೆ ನಾವೆಲ್ಲ ಜೀವ ಸಹಿತ ಹೊರಗೆ ಬರ್ತೇವೆ ಅನ್ನುವಂಥ ಕಲ್ಪನೆಗಳೇ ಇರಲಿಲ್ಲ ಅಂಥ ಒಂದು ಪರಿಸ್ಥಿತಿ. ಆದರೂ ಕೂಡ ನಾವು ಎದೆ ಕೊಟ್ಟು ಹೋರಾಟ ಮಾಡಿದ್ವಿ ಅವತ್ತು. ಹೀಗೆ ಆಮೇಲೆ ಹೊರಗೆ ಬಂದ ನಂತರ, ಜೈಲಿಂದ ಹೊರಗೆ ಬಂದ ನಂತರ 76 ಮತ್ತೆ ತಿರುಗಿ ನೋಡಲಿಲ್ಲ. ಈ ಫೀಲ್ಡಲ್ಲಿ ನನ್ನನ್ನು ತೊಡಗಿಸ್ಬೇಕು ಅಂತೇಳಿ ಅನ್ನಿಸ್ತು. ಮತ್ತು ಜನ ಕೂಡ ನನ್ನನ್ನು ಪ್ರೀತಿ ಮಾಡೋ ಹಾಕಿದ್ರು. ವಿಶೇಷವಾಗಿ ತೀರ್ಥಹಳ್ಳಿ ಈ ಸಮಾಜವಾದಿಗಳು ಹುಟ್ಟಿ ಬೆಳೆದಂಥ ಒಂದು ಕ್ಷೇತ್ರ ತೀರ್ಥಹಳ್ಳಿ. ಸಮಾಜವಾದಿ ತಳಹದಿಯಿಂದ ಸಾರ್ವಜನಿಕ ಜೀವನಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಗೋಪಾಲ್ಗೌಡ್ರಂಥ ಮಹಾನ್ ನಾಯಕರು ಯಾರು ಗೇಣಿ ರೈತರ ಪರವಾಗಿ ಹೋರಾಟ ಮಾಡಿದರೋ, ಒಬ್ಬ ಒಳ್ಳೆಯ ಸಂಸದೀಯ ಪಟುವಾಗಿ ಕೆಲಸ ಮಾಡಿದರು ಅಂತ. ಮತ್ತು ನಿಸ್ವಾರ್ಥ ಒಬ್ಬ ರಾಜಕಾರಣಿ ಅಂದರೆ ರೋಲ್ ಮಾಡೆಲ್ ಅವರು. ಏನನ್ನೂ ತನಗಾಗಿ ಮಾಡ್ಕೊಂಡೇನೆ ಬದುಕಿದ್ದಂಥ ಒಂದು ಜೀವ ಅದು. ಅವರಿದ್ದಂಥ ಒಂದು ತಾಲೂಕು ಅದು. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ, ಆ ಒಂದು ಇದರಲ್ಲಿ ಅವತ್ತು ಅವರ ನಂತರ ಇನ್ಯಾರೂ ಇರಲಿಲ್ಲ ಅಲ್ಲಿ. ನಾವು ಯುವಕರಿದ್ದೀವಿ, ನಾವು ಹೋರಾಟ ಮಾಡಿದ್ವಿ, ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ಸಾಮಾನ್ಯ ಜನಕ್ಕೆ ತೊಂದರೆ ಆಗ್ತದೆ ಅದನ್ನು ಇಟ್ಕೊಂಡು ಹೋರಾಟ ಮಾಡ್ತಾ 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 ಬೆಳೆದ್ವಿ. ಈಗ ನೀವು ನೇರವಾಗಿ ಇದಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಬರೋಕ್ಕೆ ಮೊದಲು ನಿಮ್ಮ ಈ ಬಾಲ್ಯದ ಏನು ಬೇಸಿಕ್ ಎಜುಕೇಷನ್ ಇದೆಯಲ್ಲ, ಪ್ರಾಥಮಿಕ ಶಿಕ್ಷಣ, ಪೂರ್ವ ಪ್ರಾಥಮಿಕ ಶಿಕ್ಷಣ, ಆ ಸಂದರ್ಭದಲ್ಲಿ ನಿಮ್ಮ ಊರು ಹೇಗಿತ್ತು, ಅರಗ ಅನ್ನುವಂಥದ್ದು, ಮತ್ತು ಎಷ್ಟು ಜನ, ಎಷ್ಟು ಸಂಖ್ಯೆ, ಈ ಥರ ಆ ಅಲ್ಲಿಯ ಪರಿಸ್ಥಿತಿ? ನಿಮ್ಗೆ ಗೊತ್ತಿರಲಿ, ನಮ್ಮ ಅರಗ ಅಂದರೆ ಒಂದು ಐತಿಹಾಸಿಕ ಸ್ಥಳ. ಶಿವಪ್ಪನಾಯ್ಕ ಆಡಳಿತದಲ್ಲಿ ಒಂದು ರಾಜಧಾನಿಯಾಗಿರ್ತಕ್ಕಂಥ ಸ್ಥಳ ಅದು ಅರಗ. ಓಕೆ. ಈಗೆಲ್ಲ ಹಾಳಾಗಿ ಹೋಗಿದೆ, ಎಲ್ಲ ಕೋಟೆ ಕೊತ್ತಲುಗಳು ಹಳೆಯದೆಲ್ಲ ಇದೆ. ಪುರಂದರದಾಸರು ಕೂಡ ಅಲ್ಲೇ ಜನ್ಮ ತಳೆದರು ಅಂತ ಹೇಳುವಂಥದ್ದು ಈಗ ಚರ್ಚೆಯಲ್ಲಿದೆ. ಅದು ಅಂಥ ಒಂದು ಸ್ಥಳ ಅದು. ಅಂಥ ಊರಿನಲ್ಲಿ ನಾನು ಹುಟ್ಟಿದ್ದು ಮತ್ತು ಬೆಳೆದಿದ್ದು. ನಾನು ಪ್ರೈಮರಿ ಎಜುಕೇಷನು ಮಿಡ್ಲ್ ಸ್ಕೂಲ್ವರೆಗೂ ನಾನು ಆರ್ಗದಲ್ಲಿ ಮಾಡಿದ್ದು. ಆಮೇಲೆ ಹೈಸ್ಕೂಲ್ ಶಿಕ್ಷಣ ಪಿ ಯು ಸಿವರೆಗೆ ನಾನು ಕೋಣಂದೂರು ನ್ಯಾಷನಲ್ ಎಜುಕೇಷನ್ ಸೊಸೈಟಿಯವರು ನಡೆಸುವಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಓದಿದೆ. ನಾನು ಡಿಗ್ರಿ ಮಾಡಿದ್ದು ಶಿವಮೊಗ್ಗ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯಲ್ಲಿ, ಸೊಸೈಟಿಯ ನ್ಯಾಷನಲ್ ಕಾಲೇಜ್ನಲ್ಲಿ. ನಾನು ಚಿಕ್ಕ ಬಾಲ್ಯದಲ್ಲಿದ್ದಾಗ ಇದೇ ಗೋಪಾಲ್ಗೌಡರು ಅಲ್ಲಿ ಶಾಸಕರು, ಮತ್ತು ಗೋಪಾಲ್ಗೌಡರು ಅದೇ ಊರಿನವ್ರು, ಆರ್ಗ ಊರಿನವರು. ಹಾಗಾಗಿ ನಮಗೆ ವಿಶೇಷವಾದಂಥ ಆಸಕ್ತಿ. ನಮ್ಮ ತಂದೆ ಎಲ್ಲ ಕೆಂಪು ಟೋಪಿ ಹಾಕ್ಕೊಂಡು ಅವತ್ತು ಯಾವ್ದಾದ್ರು ಒಂದು ಹೋರಾಟಕ್ಕೆ ಕರೆದ್ರೆ ಭಾಗವಹಿಸ್ತಿದ್ರು. ಒಂಥರ ಹೋರಾಟದ ಆ ದಿನಗಳು, ಪ್ರೊಸೆಷನ್ನು ಇದೆಲ್ಲ ನಾನು ನೋಡ್ತಾಯಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ಕಲ್ಪನೆಗಳು ಮೂಡ್ತಾ ಇತ್ತು ಆ ವಯಸ್ಸಿನಲ್ಲಿ. ಹೀಗೆಲ್ಲ ಆಗ್ತೀವಿ ಅಂತೇಳಲ್ಲ, ಒಂದು ಹೋರಾಟ ರಾಜಕಾರಣ ಅಂದರೆ ಹಿಂಗೆ, ಇದೆಲ್ಲ ನೋಡುವಾಗ ಒಂಥರ ಥ್ರಿಲ್ ಆಗ್ತಾಯಿತ್ತು ನನಗೆ. ಕರೆಕ್ಟ್. ಸೊ ಆಮೇಲೆ ಕೂಡ ನಾವು ಹಾಗೆ ಬೆಳೀತಾ ಬೆಳೀತಾ ಬಂದ್ವಿ. ನನಗೆ ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನನಗೆ ಒಂದು ವಿಶೇಷವಾದಂಥ ಸಂಸ್ಕಾರವನ್ನು, ತರಬೇತಿಯನ್ನು ಕೊಡ್ತು. ನನ್ನ ಜೀವನದ ಅತ್ಯಂತ ಒಳ್ಳೆಯ ಕ್ಷಣ ಅದು ಅಂತ ಭಾವಿಸ್ತೇನೆ. ನಾನು RSSನ ಸಂಘಟನೆಯ ಒಂದು ಜಾಲಕ್ಕೆ ನಾನು ಸಿಕ್ಕಿದ್ದು. ನಿಮ್ಮ ಯಾವ ಏಜ್ನಲ್ಲಿ ನೀವು RSS? ನಾನು ಸುಮಾರು PUC ಏಜಿಂದ ನಾನು RSS ಕಡೆ ಆಕರ್ಷಿತನಾದೆ. 3 ವರ್ಷದ OTC ಅಂತ ಹೇಳ್ತಾರೆ, ಒಂದು ಟ್ರೈನಿಂಗ್ ಕ್ಯಾಂಪ್ಗಳನ್ನು, ಸರ್ವ ಶಿಕ್ಷಾ ವರ್ಗ ಅಂತ, ವಾರ್ಷಿಕ ಶಿಕ್ಷಾ ವರ್ಗವನ್ನು ಮುಗಿಸಿದ್ದೇವೆ. 3 ವರ್ಷದ ವಾರ್ಷಿಕ ಶಿಕ್ಷಾ ವರ್ಗ ಅಂತ ಹೇಳಿದ್ರೆ 3ನೇ ವರ್ಷ ನಾಗ್ಪುರದಲ್ಲಿ ಒಂದು ತಿಂಗಳಿರಬೇಕು, ಅದನ್ನು ಮುಗಿಸಿದ್ದೇನೆ. ಒಟ್ಟಾರೆ RSS ನನಗೆ ಈ ದೇಶದ ಬಗ್ಗೆ, ಈ ಸಮಾಜದ ಬದುಕಿನ ಬಗ್ಗೆ ಒಂದು ದೊಡ್ಡ ದೃಷ್ಟಿಕೋನವನ್ನು ಕೊಟ್ಟಿದ್ದು ಅದೇನೆ. ಅದರಲ್ಲಿ ಅದರ ಹಿರಿಯರು ನನಗೆ ಕೊಟ್ಟರು ಪುರುಷೋತ್ತರ. ಈಗ ನೀವು ಆವಾಗ ಒಂದು ಮಾತಾಡಿ, ನಾಗರಾಜ್ ಶೆಟ್ಟಿಯವರು ನಮಗೆ ಹೋರಾಟದಲ್ಲಿ, ಈಗ ಅವರೇ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಬರ್ತಾರೆ. ಹಲೋ
ಹಲೋ ಹಲೋ ಹಲೋ ಸರ್, ನಮಸ್ತೆ. ನಾಗರಾಜ್ ಶೆಟ್ಟಿ ಅವರಲ್ಲ? ಹೌದು ಹೌದು ಸರ್, ನಮಸ್ತೆ ಸರ್. ನಾವು ಸ್ಪಂದನ ವಾಹಿನಿಯಲ್ಲಿ ನಾವು ನಿಮ್ಮ ಸ್ನೇಹಿತರು ಒಬ್ರು ನಮ್ಮ ಜೊತೆಗೆ ಇದ್ದಾರೆ, ಲೈವ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ವಿ ಐ ಪಿ ಲಾಂಚ್ ಅಂತೇಳಿ, ಸೊ ಅರಗ ಜ್ಞಾನೇಂದ್ರ ಅಂತ. ಹೌದು ಹೌದು, ತಾವು ಅವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ರಿ ಮತ್ತೆ ಒಟ್ಟಿಗೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ತಮಗೆ ಏನ್ ಅನ್ಸುತ್ತೆ ಅರಗ ಜ್ಞಾನೇಂದ್ರ ಬಗ್ಗೆ, ಅವರ ಕೆಲಸಗಳ ಬಗ್ಗೆ, ಅವರ ಸಂಘಟನೆಯ ಒಂದು ಹಾದಿಯ ಬಗ್ಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅವರು ಬಹಳ ಬಡತನದಲ್ಲಿ ಬಂದವ್ರ ಮೇಲೆ ಒಂದು ಪ್ರಾರಂಭದಿಂದಲೇ ಅವರು ಒಂದು ರೈಸ್ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಅನಂತರದಲ್ಲಿ ಏನು ಅಂದ್ರೆ, ಈ ಸಾಮಾನ್ಯ ಜನರ ಸಮಸ್ಯೆಗಳನ್ನು ತಿಳಿದುಕೊಂಡು ಹೋರಾಟಕ್ಕೆ ಆರಂಭ ಮಾಡಿದ್ರು. ಅವ್ರ ಜೊತೆಯಲ್ಲಿ ನಾನು ಇದ್ದೆ, ಇವತ್ತೊಟ್ಟಿಗೆ ಮಾಡಿದ್ವಿ. ನಮ್ಗೆ ಬಹುಶಃ ಅದರಿಂದ ಒಂದು ತೃಪ್ತಿ ಕಾಣಿಸ್ತಾ ಇತ್ತು ನಮ್ಗೆ. ಮುಂದೆ ನಮ್ಗೆ ಏನೋ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಏನೋ ಆಗ್ತೀವಿ ಅನ್ನೋ ಕನಸು ಏನೋ ಅವ್ರಿಗೆ ಯಾರಿಗೂ ಇರ್ಲಿಲ್ಲ. ಒಂದು ಏನು ಅಂದ್ರೆ, ಒಂದು ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂತ ಒಂದು ಹೋರಾಟ. ಅದರಲ್ಲಿ ನಾವು ಮೊದಲು ಹೋರಾಟದ ಮೂಲಕ ತೀರ್ಥಹಳ್ಳಿ ಎಂದು ಸಂಘಟನೆಯನ್ನು ಕಟ್ಟಿ ಬೆಳೆಸಿದ್ವಿ. ಜ್ಞಾನೇಂದ್ರ ಅವರು ಹೇಗೆ ಅಂದ್ರೆ, ಅವರು ಬೆಳೆದು ಅವರ ಜೊತೆಲಿದ್ದವರನ್ನು ಬೆಳೆಸ್ಕೊಂಡು ಬೆಳೆದಿದ್ದಾರೆ. ಕೇಳ್ತಾ ಇದೆ ಸರ್, ಹೇಳಿ. ಅಲ್ಲ ಅಲ್ಲ, ಈಗ ನೀವು ಅವರು ಸಾಮಾನ್ಯ ಶಿಕ್ಷಣದಲ್ಲಿ ನೀವು ಜೊತೆಗಿರ್ಲಿಲ್ಲ ಅಂತ ಹೇಳ್ತಾರೆ, ಆ ನಂತರದ ಹೇಗೆ ನಿಮಗೆ ಮತ್ತೆ ಜ್ಞಾನೇಂದ್ರ ಅವರ ಸಂಪರ್ಕಗಳು, ಸಂಬಂಧಗಳು ಹೇಗೆ ಗಟ್ಟಿ ಆಯ್ತು? ಯಾವ ನಿಮಗೆ ಬಹಳ ಅವರನ್ನ ನೆನಪಿಸಿಕೊಳ್ಳುವಂತಹ ಘಟನೆಗಳು ಯಾವ್ದಿದೆ ನಿಮಗೆ? ಇಂತ ವಿಚಾರದಲ್ಲಿ ನಾನು ಅವರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಬಹಳಷ್ಟು. ನಾವು ಬರೀ ಹೋರಾಟದ ಮೂಲಕ ಬಂದ್ವಿ ತೀರ್ಥಹಳ್ಳಿಯಲ್ಲಿ. ಯಾರಿಗೆ ಅನ್ಯಾಯ ಆದ್ರೂ ಬಡ ಜನರಿಗೆ, ಪೊಲೀಸ್ ಸ್ಟೇಷನ್ ನಲ್ಲಿ ನ್ಯಾಯ ಸಿಗದೆ ಇದ್ರೆ ನಮ್ದು ಹೋರಾಟ ಇರ್ತಿತ್ತು. ತಾಲೂಕಾಸ್ಪತ್ರೆಯಲ್ಲಿ ಸಾಮಾನ್ಯ ಜನಕ್ಕೆ ಏನೋ ಅವರಿಗೆ ಅವಶ್ಯಕತೆ ಇರ್ತಕ್ಕಂತ ಒಂದು ಬದುರುಕುಂ ಸಾಗುವಳಿದಾರರಿಗೆ ಸಾಗುವಳಿ ಕೊಡ್ತಕ್ಕಂತ ಒಂದು ಪ್ರಕ್ರಿಯೆ ಇರ್ಬೋದು, ಅದರಲ್ಲೆಲ್ಲ ನಾವು ಜೊತೆಯಾಗಿ ನಿಂತು ಅವ್ರಿಗೆ ಕೊಡಿಸಿ ನ್ಯಾಯಾಂಗ ಕರೆಸಿಕೊಡುವಂತ ಪ್ರಯತ್ನ ಮಾಡಿದ್ವಿ. ಎಲ್ಲಿವರೆಗೆ ಅಂದ್ರೆ, ನಾವು ತೀರ್ಥಹಳ್ಳಿಯ ಆಸ್ಪತ್ರೆಯಲ್ಲಿ ಯಾರಿಗಾದ್ರೂ ಅವಾಗ ಆ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ, ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದಾವೆ, ಯಾರು ಇರ್ಲಿಲ್ಲ, ರಕ್ತದ ಅವಶ್ಯಕತೆ ಇದೆ ಅಂದ್ರೆ ನಾವು ಯುವಕರನ್ನು ಗುರುತು ಮಾಡಿ ಅವಾಗ ರಕ್ತ ಕೊಡ್ತಕ್ಕಂಥ ಒಂದು ರಕ್ತದಾನವನ್ನು ಸಹ ಮಾಡ್ತಾ ಇದ್ವಿ. ಓಕೆ, ತಾವು ಅವ್ರ ಬಗ್ಗೆ ಯಾವ ರೀತಿಯ ಭರವಸೆಗಳನ್ನ ಇಟ್ಟುಕೊಂಡಿದ್ರಿ ಈಗ ಅರಗ ಜ್ಞಾನೇಂದ್ರ ಅವ್ರ ಬಗ್ಗೆ? ಈಗ ಮೂರು ಬಾರಿ ಶಾಸಕರಾಗಿದ್ದಾರೆ, ಈಗ ಮುಂದಿನ ಚುನಾವಣೆಗೆ ಅವರಿಗೆ ಅವಕಾಶ ಸಿಕ್ಕಲಿ ಅಂತ ನಾವು ಹೇಳ್ತೇವೆ. ಬಹುಶಃ ಯಾವ ಅವರು ಏನು ಅಂದ್ರೆ, ಅವರು ಹಣವಾಗಿ ಇಲ್ಲ, ಜನರನ್ನ ಸಂಪಾದನೆ ಮಾಡಿದ್ರು, ಜನರ ಜೊತೆ ಇದ್ರು. ಓಕೆ ಓಕೆ ಓಕೆ, ಅವರು ಮೊದ್ಲಿಂದಾನು ಅವರ ಮನೆಯಲ್ಲಿ ಏನಿದ್ರು ಅದೇ ಮನೆಯಲ್ಲೇ ಇದ್ದಾರೆ. ಅದನ್ನ ಒಂದು ಸ್ವಲ್ಪ ಏನೋ ರಿಪೇರಿ ಮಾಡಿಸಿ ಇಂಪ್ರೂವ್ ಮಾಡಿರ್ಬೋದು, ಬಿಟ್ರೆ ಅದನ್ನ ಬಹಳ ಏನೋ ಮಾಡ್ಲಿಲ್ಲ ಅವರು. ಹಾಗೆ ಹೇಗಿದ್ದಾರೋ ಹಾಗೆ ಇದ್ದಾರೆ, ಬದಲಾಗ್ಲಿಲ್ಲ. ಜ್ಞಾನೇಂದ್ರ ಮೂರು ಸಾರಿ ಶಾಸಕರಾದ್ರು ಹಿಂದೆ ಹೋಗಿ ಜ್ಞಾನೇಂದ್ರ ಇದ್ರು ಹಾಗೆ ಇದ್ದಾರೆ, ಅದೇ ಅವರ ವಿಶೇಷ. ಎಸ್ ಎಸ್, ಥ್ಯಾಂಕ್ ಯು ಸರ್, ತಮ್ಮ ಎಲ್ಲ ಒಳ್ಳೆಯ ಅಭಿಪ್ರಾಯಗಳನ್ನ ಹೇಳಿದ್ರೆ ತಮಗೆ ಧನ್ಯವಾದಗಳು ನಾಗರಾಜ್ ಶೆಟ್ಟಿ ಅವರೇ. ವಿಶೇಷ ಅಂದ್ರೆ, ಈ ನಾಗರಾಜ್ ಶೆಟ್ಟರು ಒಂದು ಪ್ರೆಸ್ನಲ್ಲಿ ಮಳೆ ಜೋಡಿಸ್ತಾ ಇದ್ರು. ಭಾಳ ಬಡತನದ ಕುಟುಂಬ, ಒಂದು ಮಳೆ ಜೋಡಿಸುವ ಕೆಲಸ ಆಗ ಈ ರೀತಿ ಆಟೋಮೆಟಿಕ್ ಇದಿರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ ಗೊತ್ತಿದೆಯಲ್ಲ ನಮಗೆ. ಹೌದು ಹೌದು, ಈ ಮಳೆ ಜೋಡಿಸಿ ಇದು ಮಾಡೋದು, ಒಂದೊಂದೇ ಸೆಟ್ ಮಾಡಿ ಸೆಟ್ ಮಾಡ್ತಾ ಹೋಗ. ಆ ರೀತಿ ಕೆಲಸ ಮಾಡಿ ತಿಂಗಳಿಗೆ ಒಂದು ಸ್ವಲ್ಪ ಸಂಬಳ ಬರ್ತಿತ್ತು ಅವರಿಗೆ. ನಾನು ಒಂದು ರೈಸ್ ಮಿಲ್ನಲ್ಲಿ ನನ್ನನ್ನು ತಯಾರು ಮಾಡಿದಂಥ ನಾಗರಾಜರಾಯರು, ಡಿಗ್ರಿ ಆದ ತಕ್ಷಣ ನಾನು ಕೆಲಸ ಹುಡುಕ್ತಾ ಹೋದಾಗ ನಿನ್ನನ್ನು ಕೆಲಸಕ್ಕೋಸ್ಕರ, ನಿನ್ನ ಜೀವನಕ್ಕೋಸ್ಕರ ನಿನ್ನನ್ನು ಬೆಳೆಸಿದ್ದಲ್ಲ ನಾನು, ಬಾಯಲ್ಲಿ ನನ್ನ ಜೊತೆಗಿರು, ರೈಸ್ ಮಿಲ್ ಅವಾಗ ಮಾಡ್ತಾಯಿದ್ರು ಅವರು. ಆ ರೈಸ್ ಮಿಲ್ನಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು. ನಾನು ಆ ರೈಸ್ ಮಿಲ್ನಲ್ಲಿ ಕೆಲಸ ಮಾಡ್ತಾ ಅವ್ರು ಕೊಟ್ಟಂಥ ಸಂಬಳನ ಮನೆಗೆ ಕೊಟ್ಕೊಂಡು ನಾನು ಊಟ ಮಾಡಿ ಈ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸೋಣ ಅಂತ ಕೆಲಸ ಮಾಡಿದೆ. ಎಸ್ ಸರ್, ಈಗ ನಿಮ್ಮ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ನೀವು ಎಷ್ಟು ಜನ ಮನೆಯಲ್ಲಿ ಹೇಗೆ ನಿಮ್ಮ ಸಂಸಾರ? ಹೇಗೆಂದರೆ, ನನಗೆ 5 ಜನ ತಂಗಿಯರು, 5 ಜನ ತಮ್ಮಂದರು, ನಾನೇ ಹಿರಿಯ. ನನ್ನ ತಂದೆ ತಾಯಿ, ತಾಯಿ ಈ ವರ್ಷ ತೀರೋದ್ರು, ಈಗ ಒಂದು 6 ತಿಂಗಳಿಂದ ನಮ್ಮ ತಂದೆ ತೀರೋಗಿ ಒಂದು 5 ವರ್ಷ ಆಯಿತು. ಇಂಥ ಒಂದು ಕುಟುಂಬ ನಮ್ಮದು. ನಿಮಗೆ ಆವಾಗ ಏನು ಆಸ್ತಿ ಅಥವಾ ಕೃಷಿ ಇಲ್ಲ? ಒಂದು 2-3 ಖಂಡ್ಗ ಗದ್ದೆ ಅಂತ ಹೇಳ್ತಾರೆ, ಖಂಡ್ಗ ಎಕರೆ ಅಲ್ಲ, ಅಷ್ಟರಲ್ಲಿ ನಮ್ಮ ಜಮೀನು ಇತ್ತು. ಮತ್ತು ಉಳಿದಂತೆ ಕೂಲಿ ಮಾಡಬೇಕಾಯಿತು. ನಾನು ನನ್ನ ತಂಗಿ ಇಬ್ಬರು ಸೇರೆಗಾರನ ಜೊತೆಗೆ ಕೂಲಿಗೆ ಹೋಗ್ತಾ ಇದ್ವಿ. ಅವತ್ತು ಅದನ್ನ ಇವತ್ತು ನೆನಪು ಮಾಡ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಒಂದು ಸೇರಕ್ಕಿ 4 ಅಣೆ ಕೊಡ್ತಾಯಿದ್ರು ಒಂದು ದಿನ ಬೆಳಗಿನ ಸಂಜೆ. ಬೇಸಿಕ್ ಸ್ಕೂಲಿಗೆ ಹೋಗುವಾಗ ನಾನು 1 ವರ್ಷ ಪಿ ಯು ಸಿ ಓದಿ ಬಿಟ್ಬಿಟ್ಟೆ, ಓದ್ಲಿಕ್ಕೆ ಆಗಲಿಲ್ಲ, ಬಡತನ. ಈಗ ನನಗೆ ಅವ್ರು ಫೀಸ್ ಕೊಟ್ಟರು ಕೂಡ ಮನೆ ನಡೀತಿರ್ಲಿಲ್ಲ, ಕುಟುಂಬ ನಡೀತಿರ್ಲಿಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾನು 1 ವರ್ಷ ಶಾಲೆ ಬಿಟ್ಟು ನಾನು ನನ್ನ ತಂಗಿ, ನನ್ನ ದೊಡ್ಡ ತಂಗಿ ಒಬ್ಬಳಿದ್ದಾಳೆ, ಅವಳು ಇಬ್ಬರು ಕೂಡ ಕೂಲಿ ಕೆಲಸಕ್ಕೆ ಹೋಗಿ
ಒಂದು ವರ್ಷ ದುಡಿಮೆ ಮಾಡಿದ್ವಿ. ಸಾಲ ಇಲ್ಲದೇ ಆ ವರ್ಷ ಬದುಕಬೇಕು ಅಂತೇಳಿ ನಿಶ್ಚಯ ಮಾಡಿದ್ವಿ ಆಮೇಲೆ ನಾಗರಾಜರಾವ್ ಹೇಳಿದ್ರು ಇಲ್ಲ ಇಲ್ಲ ನೀನು ಇದಕ್ಕೆ ಹೋಗಬಾರ್ದು ಮತ್ತೆ ಓದಬೇಕು ಅಂತ ಹೇಳಿದ್ರು ಮತ್ತೆ ಡಿಗ್ರಿಗೆ ಹೋದೆ. ಈಗ ನಿಮ್ಮ ಸ್ನೇಹಿತರಲ್ಲ ಆವಾಗ ನಿಮ್ಮ ಸ್ನೇಹಿತರು ನೀವು ಜೊತೆಗೆ ಜೊತೆಗೆ ಆಡ್ತಿದ್ದು ಓಡ್ತಿದ್ದು ಈ ಬಡತನ ನಡೆಯುವ ಕೂಡ ತಮಗೆ ಯಾವುದಾದ್ರೂ ಒಂದು ನೆನಪಿಸ್ಕೊಳ್ಳುವಂತಹ ಒಂದು ಬಹಳ ಇಷ್ಟವಾದಂಥದ್ದು ಒಂದು ಘಟನೆಗಳು ಯಾವುದೋ ಇದೆಯಾ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ದಯವಿಟ್ಟು ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತೀವಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ವಿ ಐ ಪಿ ಲಾಂಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆಗೆ ಏನು ತಮ್ಮ ಜೀವನ ಸಾಧನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅರಗ ಜ್ಞಾನೇಂದ್ರ ಅವರು. ತೀರ್ಥಹಳ್ಳಿಯ ಅರಗ ಎನ್ನುವ ಊರಿನಿಂದ ಬಹಳ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಊರದು ಅರಗ ಅನ್ನುವಂಥ ಊರು. ಆ ಊರಿನಿಂದ ಹುಟ್ಟಿ ಬಂದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನು 3 ಬಾರಿ ಪ್ರತಿನಿಧಿಸಿ ಶಾಸಕರಾಗಿದ್ದಂಥ ಅರಗ ಜ್ಞಾನೇಂದ್ರ ಅವರು ಒಂದು ಮಾತು ಹೇಳ್ತಾರೆ. ಹುಟ್ಟಿನ ಸಂದರ್ಭ ನಮಗೆ ಒಂದೊತ್ತು ಊಟಕ್ಕೆ ಬಹಳ ಕಷ್ಟ ಇತ್ತು ಅನ್ನುವಂಥ ಮಾತುಗಳನ್ನ, ಬಹುಶಃ ಅದೊಂದು ಒಂದು ಆ ಅನುಭವ ಜೀವನ ಅನುಭವ ಇದೆ ನೋಡಿ, ಅದು ಮನುಷ್ಯನನ್ನು ಪರಿಪೂರ್ಣತೆ ಮಾಡ್ತದೆ ಅನ್ನುವಂಥದ್ದು. ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡೋಣ. ಬನ್ನಿ, ಅರಗ ಜ್ಞಾನೇಂದ್ರ ಜೊತೆಗೆ ಮಾತಾಡೋಣ. ಸರ್, ತಾವು ಮಾತಾಡ್ತಾ ಇದ್ರಿ ಈ ಸಂಘಟನೆ ಮತ್ತೆ ಸ್ನೇಹಿತರ ಜೊತೆಗಿನ ಒಂದು ಬಾಂಧವ್ಯ ಆ ಶಾಲಾ ಬೇಸಿಕ್ ಎಜುಕೇಶನ್ ಸಂದರ್ಭ. ಆಗಲೂ ಕೂಡ ಹೋರಾಟಗಳೇ, ಯಾರೋ ಟೀಚರ್ ಇಲ್ಲ ಅಂದರೆ ಬೀದಿಗಿಳಿದು ಹೋರಾಟ ಮಾಡೋದು, ನಾನೇ ಲೀಡ್ ಮಾಡ್ತಿದ್ದೆ. ಎಷ್ಟು ಮಟ್ಟಿಗೆ ಅಂದರೆ ಕಾಲೇಜಿನ NCC ಕ್ಯಾಂಪ್ನಲ್ಲಿ ಅವರು ಆ ಕ್ಯಾಂಪನ್ನು ಸರಿಯಾದ ರೀತಿ ನಡೆಸ್ತಾ ಇಲ್ಲ ಅಂತೇಳಿ ನಮಗೊಂದು ಅತೃಪ್ತಿ ಆಯಿತು. ಆವಾಗ ತುಂಬ ಭಯಾನಕ, NCC ಆಫೀಸರ್ಸ್ ಎಲ್ಲ ಹೊಡಿತಿದ್ರು ಕಾಲೇಜು ವಿದ್ಯಾರ್ಥಿಗಳಿಗೆ ನಮಗೆ. ಅಂಥದ್ರಲ್ಲಿ ಪ್ರತಿಭಟನೆ ಮಾಡಿದ್ವಿ ಒಂದು ಕ್ಯಾಂಪ್ನಲ್ಲಿ. ಒಂದು ದಿನ ಕ್ಯಾಂಪ್ ನಡೀಲಿಕ್ಕೆ ಬಿಡಲಿಲ್ಲ. ಅಷ್ಟು ಹೋರಾಟ ಮಾಡಿ ಅವರು ಆಫೀಸರ್ಸ್ NCC ಆಫೀಸರ್ಸ್ ಎಲ್ಲ ಬಂದು ಕ್ಷಮೆ ಕೇಳಿ ಮುಂದುವರ್ಸೋಂಗಾಯಿತು. ಅದನ್ನು ನಾನು ಲೀಡ್ ಮಾಡಿದ್ದೆ, ಅದು ಇವತ್ತು ಕೂಡ ನೆನಪಿದೆ. ಹೀಗೆ ಒಂದೊಂದೇ ಆವಾಗ ಸ್ಟೂಡೆಂಟ್ ಲೀಡರಾಗಿ ಕೆಲಸ ಮಾಡ್ತಿದ್ದೆ ನ್ಯಾಷನಲ್ ಕಾಲೇಜ್. ಅವಾಗೆಲ್ಲ ಬಸವಲಿಂಗಪ್ಪನವ್ರ ವಿರುದ್ಧ ಹೋರಾಟಗಳು, ಬೇರೆ ಬೇರೆ ಹೋರಾಟ, ಶಿವಮೊಗ್ಗದಲ್ಲಿದ್ದಾಗ ಭಾರಿ ದೊಡ್ಡ ಹೋರಾಟಗಳು. ಈಗ ವಿದ್ಯಾರ್ಥಿ ಹೋರಾಟಗಳು ನಡೀತಾನೆ ಇಲ್ಲ. ವಿದ್ಯಾರ್ಥಿಗಳು ಓದೋದಕ್ಕೆ ಸಮಯ ಸಾಕಾಗೋದಿಲ್ಲ, ಹಾಗಾಗಿ ಆ ಹೋರಾಟಗಳು ನಡೀತಾ ಇಲ್ಲ. ಇವತ್ತು ಆ ಕಾಲದಲ್ಲಿ ಭಾರಿ Expo 70 ಅದು ಇದು ಏನೋ ನಡೀತಾ ಇತ್ತಲ್ಲ, ಅವಾಗಿಂದೆಲ್ಲ ಭಾಳ ಹೋರಾಟಗಳು ನಡೀತಾ ಇತ್ತು. ಇಡೀ ದೇಶವೇ ಬಂದ್ ಆಗ್ತಿತ್ತು, ಇಡೀ ರಾಜ್ಯವೇ ಬಂದ್ ಆಗ್ತಿತ್ತು ಒಂದೊಂದ್ಸರಿ. ಅಷ್ಟು ದೊಡ್ಡ ಹೋರಾಟಗಳು. ಅವಾಗ ನಾನು ಶಿವಮೊಗ್ಗದಲ್ಲಿ ಲೀಡ್ ಮಾಡ್ತಿದ್ದೆ ನಾನು. ಹೀಗೆ ಆ ಹೋರಾಟದಿಂದ ಬೆಳ್ಕೊಂಡು ಬಂದ್ವಿ. ಆಮೇಲೆ 75 ಎಮರ್ಜೆನ್ಸಿನಲ್ಲಿ ನಮ್ಮನ್ನು ತೊಗೊಂಡೋಗಿ ಜೈಲೊಳಗಿಟ್ಟರು, ಹೊರಗೆ ಬಂದ್ವಿ. ನನಗೆ ವಿಚಿತ್ರ ಅಂತ ಹೇಳಿದ್ರೆ ನೋಡಿ ಹೇಗಾಗ್ತದೆ ಅಂತ ಹೇಳಿದ್ರೆ, ನಾವೆಲ್ಲ ಜೈಲಿನಲ್ಲಿ 4-5 ತಿಂಗಳಿದ್ವಿ. ನಮ್ಮ ಜೈಲಿಂದ ಹೊರಗಡೆ ನಾವು ಜೈಲು ಹೋಗಿದ್ದರಿಂದಾಗಿ, ನಾವು ಸುಮಾರು ಜನ ಜೈಲಲ್ಲಿ ಇದ್ದಿದ್ದರಿಂದಾಗಿ ಹೊರಗಡೆ ಏನೋ ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ, ಜನ ಇದನ್ನ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥ ಒಂದು ದೊಡ್ಡ ಭ್ರಮೆಯಲ್ಲಿ ನಾವು ಜೈಲೊಳಗಿದ್ವಿ. ಹೊರಗೆ ಏನಾಗ್ತದೆ ನಮ್ಗೆ ಗೊತ್ತಿರಲಿಲ್ಲ, ಪೇಪರ್ ಕೂಡ ಅವಾಗ ಓದ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂದು ದಿವಸ ನನ್ನ ಬಿಡುಗಡೆ ಆಯಿತು. ನಾನು ಬಿಡುಗಡೆ ಆಗಿ ಆ ಬೆಡ್ಶೀಟು ಅದು ಇದು ಎಲ್ಲ ಇದು ಮಾಡ್ಕೊಂಡು ಶಿವಮೊಗ್ಗ ಬೀದಿನಲ್ಲಿ ಬರ್ತಾ ಇದ್ದೀನಿ ಊರಿಗೆ ಹೋಗ್ಬೇಕು ಅಂತೇಳಿ ಹೇಳಿ, ನನ್ನ ಕ್ಲಾಸ್ಮೇಟ್ ಒಬ್ಬ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಸಿಕ್ಕಿದ. ಏನೋ ಮರೆ ಎಲ್ಲಿ ಹೋಗ್ತಾ ಇದೆಯೋ ಕೇಳ್ದ, ಎಲ್ಲಿಯೋ ಇದೇನೋ ಏನನ್ನ ಹಿಡ್ಕೊಂಡು ಹೋಗ್ತಾ ಇದೆಯಾ ಮರೆ ಅಂದ. ಅವನು ಅಂದರೆ ನಾನು ಜೈಲಿಗೆ ಹೋಗಿದ್ದೂ ಗೊತ್ತಿಲ್ಲ ಅವನಿಗೆ, ಯಾವ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ನೋ ಅದರಲ್ಲಿ ಯಾವ ಯುವಕರು ಕೂಡ ತೊಡಗಿಸ್ಕೊಂಡಿರಲಿಲ್ಲ. ನನಗೆ ಅತ್ಯಂತ ನೋವಾಯಿತು, ಸಂಕಟಾಯಿತು. ನನಗೆ ಜೈಲೊಳಗೆ 4.5 ತಿಂಗಳು ಇದ್ದಿದ್ದು ಸಂಕಟ ಆಗಿಲ್ಲ. ನನಗೆ ಆ ಸ್ನೇಹಿತ ಆ ಪ್ರಶ್ನೆ ಕೇಳಿದಾಗ ಅತ್ಯಂತ ಸಂಕಟ ಆಯಿತು. ಅಯ್ಯೋ, ಇಷ್ಟೊಂದು ದೊಡ್ಡ ರಾಷ್ಟ್ರೀಯ ಹೋರಾಟಗಳು ನಡೀತಾ ಇದೆ, ಒಬ್ಬ ಕಾಲೇಜ್ ಓದಿ ಹೊರಗೆ ಬಂದಿರತಕ್ಕಂಥ ಯುವಕನಿಗೆ ಈ ಹೋರಾಟ ಗೊತ್ತಿಲ್ಲ ಅಂತ ಹೇಳಿಲ್ಲ. ನಿನಗೆ ಗೊತ್ತಿಲ್ಲ ಮರ, ಈ ಹೋರಾಟಗಳೆಲ್ಲ ನಡೀತಾ ಇದೆ, ನಾವೆಲ್ಲ ಇಷ್ಟು ಜನ 100 ಜನ ಜೈಲಲ್ಲಿದ್ವಿ ಅಂದರೆ ಯಾವ ಜೈಲ ಮರ, ಯಾತಕ್ಕಾಗಿ ಓದ್ರು ನೀವೆಲ್ಲ ಹಿಂಗೆ ಅಂದ್ಬಿಟ. ನನಗೆ ಇದು ಏನಪ್ಪ ಅಂತೇಳಿ ಹೇಳಿ ಇಷ್ಟೊಂದು ನಿರಾಶೆ ಆಯಿತು. ಒಳಗೆ ಹೋಗುವಾಗಿರುವಂತ ಒಂದು ಕಾನ್ಸೆಪ್ಟ್ ಬೇರೆ ಇತ್ತು, ಹೊರಗೆ ಬಂದಾಗ ಅತ್ಯಂತ ನೋವಾಯ್ತು. ಇವೆಲ್ಲ ಜೀವನದಲ್ಲಿ ನೆನಪಿಟ್ಕೊಂಡಂತ ಒಂದು ಸಂದರ್ಭಗಳು. ಮತ್ತೆ ಹೊರಗೆ ಬಂದ ನಂತರ ಅನಿವಾರ್ಯವಾಗಿ ತೊಡಗಿಸ್ಕೊಂಡ್ವಿ. ನನಗೆ ಇನ್ನೂ ನೆನಪಿರುವಂಥದ್ದು ಅಂದರೆ, ನಾವು ಲೋಕಸಭಾ ಚುನಾವಣೆ ನಡೀತು 77
ಜನತಾ ಸರ್ಕಾರ ಬಂತು ನೋಡಿ, ಸೆಂಟ್ರಲ್ನಲ್ಲಿ ರಾಜ್ಯ ಸರ್ಕಾರ. ಆ ಚುನಾವಣೆ ಸಂದರ್ಭದಲ್ಲಿ ನಮಗೆ ಜೈಲಿಗೆ ಹಾಕಿ ಜೈಲಿಂದ ಹೊರಗೆ ಬಂದಿದ್ದಷ್ಟೇ ತುಂಬ ಕೆಲಸ ಮಾಡಿದ್ವಿ ನಾವು. ಅವಾಗ ಜೆ ಎಚ್ ಪಟೇಲ್ರು ನಮ್ಮ ಎಂ ಪಿ ಅಭ್ಯರ್ಥಿ ಶಿವಮೊಗ್ಗಕ್ಕೆ, ತುಂಬ ಕೆಲಸ ಮಾಡಿದ್ವಿ. ಅವತ್ತು ಬೆಳಗಿನ ಸಂಜೆವರೆಗೆ ಕೌಂಟಿಂಗ್, ಜನತಾ ಪಕ್ಷ ಕೌಂಟಿಂಗ್ ಟೇಬಲ್ನಲ್ಲಿದ್ದು ನಿರಾಶೆ ಏನು ಅಂದರೆ ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಜೆ ಎಚ್ ಪಟೇಲ್ರು ಸೋತರು. ಅಳ್ತಾ ಊರಿಗೆ ಬಂದ್ವಿ. ಊರಿಗೆ ಬಂದು ರಾತ್ರಿ ಇನ್ನೇನು ಮತ್ತೊಂದು ಸರಿ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ಬೋದು, ಇಂದಿರಾ ಗಾಂಧಿನೇ ಮತ್ತೆ ಆಡಳಿತಕ್ಕೆ ಬರ್ತಾರೆ. ಕರೆಕ್ಟ್. ಅವತ್ತು ಕಾಂಗ್ರೆಸ್ ಅಷ್ಟು ಉಚ್ಚರಾಯ ಸ್ಥಿತಿನಲ್ಲಿತ್ತು. ನಾವು ಹೆಂಗಂದರೆ ಈ ಬೆಡ್ಶೀಟು ಅದು ಇದು ಎಲ್ಲ ಜೈಲಿಗೆ ಹೋಗ್ಲಿಕ್ಕೆ ಬಟ್ಟೆ ಎಲ್ಲ ಜೋಡಿಸಿ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡು ಮಲಗಿದ್ದು. ಅವತ್ತು ನಿದ್ರೆ ಮಾಡಲಿಲ್ಲ. ಒಂದು ಟ್ರಾನ್ಸಿಸ್ಟರ್, ನಾನೊಂದು ಮೂರ್ನಾಲ್ಕು ಜನ ಸ್ನೇಹಿತರು ಒಟ್ಟಿಗೆ ಮಲಗಿದ್ವಿ. ಟ್ರಾನ್ಸಿಸ್ಟರನ್ನು ತಲೆ ಹತ್ರ ಇಟ್ಕೊಂಡು ಮಲಗಿದ್ವಿ, ಕೇಳ್ತಾ ಇದ್ವಿ. ಇಂದಿರಾ ಗಾಂಧಿ ಹಾರ್ಗಯ ಅಂತಾಯಿತು, ಸಂಜಯ್ ಗಾಂಧಿ ಹಾರ್ಗಯ ಅಂತಾಯಿತು. ನನಗೆ ಚೂರು ಚೂರು ಹಿಂದಿ ಗೊತ್ತಿತ್ತು, ಹಾರ್ಗಯ ಅಂದರೆ ಸೋಲು ಅಂತ. ಆದರೂ ಕೂಡ ಕನ್ಫರ್ಮ್ ಮಾಡ್ಬೇಕಲ್ಲ. ಆ ರಾತ್ರಿ ಎರಡೂವರೆ ರಾತ್ರಿನಲ್ಲಿ ಓಡೋದ್ವಿ ಹಿಂದಿ ಪಂಡಿತರ ಮನೆಗೆ, ನಮ್ಮೂರನ್ನ ಹೈಸ್ಕೂಲ್ ಹಿಂದಿ ಟೀಚರ್ ಮನೆಗೆ ಶಬ್ದಾರ್ಥ ಕೇಳಲಿಕ್ಕೆ ಹೋಗಿ. ಹೌದಾ ಇದು ಏನು ಏನು ಅಂತ. ಏ ಹಾರ್ಗಯ ಅಂದರೆ ಸೋಲು ಅಂತ, ಸೋತೋದ್ರು ಅಂತ, ಅವ್ರು ಹೋದ್ರು ಅಂತ ಲೆಕ್ಕ ಅಂತ. ಅತ್ಯಂತ ಸಂತೋಷ ಆಯಿತು, ಅತ್ಯಂತ ಸಂತೋಷ ಆಯಿತು. ಯಾಕಂದರೆ ಆ ದಿನಗಳು ಎಂಥ ಪರಿಸ್ಥಿತಿ ಇತ್ತು, ಎಷ್ಟು ಹ್ಯಾರಾಸ್ಮೆಂಟ್ ಮಾಡಿದ್ರು. ನಾನು ಇನ್ನೇ ಡಾಕ್ಟ್ರ ಮೊನ್ನೆ ದಿನ ಡಾಕ್ಟರ್ ಆಚಾರ್ ಮನೆಗೆ ಹೋಗಿದ್ದೆ, ಅವ್ರ ಹೆಂಡತಿ ಶಾಂತಕ್ಕ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಅವತ್ತಿನ ದಿವಸ ಅದು ಮೆಲ್ಕ್ ಹಾಕ್ಕೊಂಡ್ರು ನೋಡಿ, ಡಾಕ್ಟರ್ ಆಚಾರನ ಹಿಡ್ಕೊಂಡು ಹೋದ್ರು. ನಾನು ತುಂಬ ಗರ್ಭಿಣಿ ಅವತ್ತು, ನನಗೆ ಪೈನ್ ಬಂದರೆ ಯಾರನ್ನಾರು ನಾನು ಕರ್ಕೊಂಡು ಹೋಗ್ಲಿಕ್ಕೆ ಕಾರ್ ಡ್ರೈವರನ್ನ ಕರ್ಕೊಂಡು ಬಂದು ಮನೇಲಿ ಮಲಗಿಸ್ಕೊಂಡಿದ್ದೆ ಒಬ್ರನ್ನ. ಒಂದು ದಿವಸ ರಾತ್ರಿ ರೈಡ್ ಆಯಿತು ನಮ್ಮನೆ, ಆ ಡ್ರೈವಿಂಗಿಗೆ ಅಂತೇಳಿ ಹೇಳಿ ಮಲಗಿಸ್ಕೊಂಡವನ್ನ ನೀನು ಆರ್ ಎಸ್ ಎಸ್ ಕಾರ್ಯಕರ್ತ ಅಂತ ಜೀಪಲ್ಲಿ ತುಂಬ್ಕೊಂಡು ಹೋಗ್ಬಿಟ್ರು ಪೊಲೀಸ್ನವರು. ಆಚಾರದ್ದು ಆಚಾರ ಮನೆಯಲ್ಲಿ ಆಚಾರ ಹೆಂಡತಿ ಹೇಳಿದ್ದು, ನಾನು ಕೈ ಮುಗಿದೆ, ನನಗೆ ನಾನು ಈ ಸ್ಥಿತಿನಲ್ಲಿದ್ದೀನಿ, ಪೈನ್ ಬಂದರೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ತಂದು ಮಲಗಿಸ್ಕೊಂಡಿದ್ದೆ, ಅವ್ರನ್ನ ಕರ್ಕೊಂಡು ಹೋದರೆ ನನ್ನ ಗತಿ ಏನು ಅಂತ ಹೇಳಿದ್ರೆ ಪೊಲೀಸರು ಕೇಳಲೇ ಇಲ್ಲ, ಮರ್ಸಿಲೆಸ್ ಆಗಿ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ರು. ಆಚಾರ್ ತಾಯಿ, ನನ್ನ ಮಗ ಆಚಾರ್ ಡಾಕ್ಟರ್ ಆಚಾರ್ ಇಷ್ಟು ಒಳ್ಳೆ ಮಗ, ನಾನು ಯಾರಿಗೂ ತೊಂದರೆ ಮಾಡಿದವನಲ್ಲ, ಅವನ್ನ ಆ ಅಮ್ಮ ತಗೊಂಡೋಗಿ ಜೈಲಿ ಹಾಕಿದ್ಲು, ಅವಳು ಹಾಳಾಗಿ ಹೋಗ್ಲಿ ಅಂತ ನೆಲ ತಟ್ಟಿ ಶಾಪ ಹಾಕ್ತಾ ಇದ್ರು ಪ್ರತಿ ದಿವಸ. ನೆನಪಿನ ಶಕ್ತಿ ಹೋಯ್ತು. ಡಾಕ್ಟರ್ ಆಚಾರ್ ವಾಪಸ್ ಬಂದಾಗ ಅವ್ರ ತಾಯಿ ಗುರುತು ಹಿಡಿಯೋ ಸ್ಥಿತಿನಲ್ಲಿ ಇರಲಿಲ್ಲ ಅಂತೇಳಿ ಹೇಳಿ ಹೇಳಿದ್ರು. ಇದು ಒಂದು ಮನೆಯ ಕಥೆ ಅಲ್ಲ, ಸಾವಿರಾರು ಮನೆಯ ಕತೆ. ಅವತ್ತು 75ರ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಹೇರಿ ಎಷ್ಟು ಮನೆತನಗಳು ಹಾಳಾದವು, ಎಷ್ಟು ಜನಕ್ಕೆ ಹಿಂಸೆ ಆಯಿತು. ನೀವು ಯೋಚನೆ ಮಾಡ್ಕೊಂಡ್ರೆ ನಮ್ಗೆ ಮಾತ್ರ ಕೆಲವರಿಗೆ ಗೊತ್ತಿದೆ, ಇವತ್ತಿನ ಯುವಕರಿಗೆ ಗೊತ್ತಿಲ್ಲ. ಇದು ಎರಡನೇ ಸ್ವಾತಂತ್ರ್ಯ ಹೋರಾಟ, ಅದು ಆ್ಯಕ್ಚುಲಿ ಎಮರ್ಜೆನ್ಸಿ ಇತ್ತಲ್ಲ, ಅದು ಎರಡನೇ ಸ್ವಾತಂತ್ರ್ಯ ಹೋರಾಟ. ಬಹುಶಃ ನಮ್ಮ ವಿದ್ಯಾವಂತ ಯುವಕರು ಅದನ್ನ ಅಧ್ಯಯನ ಮಾಡಬೇಕು. ಇನ್ನು ಮೇಲೆ ಅಂಥ ಒಂದು ಸಂದರ್ಭಗಳು ಬರೆದಿದ್ದ ಹಾಗೆ ಕಾಪಾಡುವಂಥದ್ದು, ಜನತಂತ್ರ ವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಗಟ್ಟಿಗೊಳಿಸುವಂಥದ್ದು ನಮ್ಮ ಕರ್ತವ್ಯ. ಅದು 83ರಲ್ಲಿ ಮೊದಲನೇ ಚುನಾವಣೆಗೆ ನಾನು ಕಂಟೆಸ್ಟ್ ಮಾಡಿಸಿದ್ರು. ನಾನು ಹೇಳಿದೆ ನನ್ನ ಹತ್ರ ಹಣ ಏನೂ ಇಲ್ಲ, ನಾನು ಚುನಾವಣೆಗೆ ಅಂತ ಕಂಟೆಸ್ಟ್ ಮಾಡೋದು, ನಾನಿನ್ನೂ ಯುವಕ ಇದ್ದೇನೆ, ನನಗೆ ಅವಶ್ಯಕತೆ ಇಲ್ಲ, ತೀರ್ಥಹಳ್ಳಿಗೆ ಯಾರನ್ನಾರು ಕರ್ಕೊಂಡು ಬಂದು ನಿಲ್ಲಿಸೋಣ ಅಂತೇಳಿ. ಆವಾಗ ಎ ಕೆ ಸುಬ್ಬಯ್ಯನವರು ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದರು, ಡಾಕ್ಟರ್ ಆಚಾರ್ಯ ಎಲ್ಲ ಇದ್ದರು, ಇಲ್ಲವೇ ಇಲ್ಲ ನೀನು ಕಂಟೆಸ್ಟ್ ಮಾಡಲೇಬೇಕು ಅಂತೇಳಿ ಹೇಳಿ ಹೇಳಿದರು. ನಾನು ಅವತ್ತು ಸೋತಿದ್ದು 2000 ಓಟಿಗೆ ಸೋತೆ ಡಿ ಬಿ ಚಂದ್ರೇಗೌಡರ ಎದುರುಗಡೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಸರ್, ನೀವೊಂದು ಚುನಾವಣೆ ಹೆಂಗೆ ನಡೀತದೆ ನಡಿಬೇಕು ಅನ್ನುವಂಥ ಪರಿಕಲ್ಪನೆ ಅದೇನೆ ನನಗೆ. ನನಗೆ ಜನ ಹೋದಲ್ಲಿ ದುಡ್ಡು ಕೊಟ್ಟರು, ದುಡ್ಡು ಕೊಟ್ಟು ಓಟನ್ನು ಕೊಟ್ಟರು. ನಮ್ಮ ಕಾರ್ಯಕರ್ತರು ಎಲ್ಲೋ ಅವಲಕ್ಕಿ ಬೆಲ್ಲ ತೊಗೊಂಡೋಗಿ ಹೊಳೆ ದಡದಲ್ಲಿ ಕೂತು ಅದನ್ನ ಕಲಸಿ ತಿಂದು ಹೊಳೆ ನೀರು ಕುಡಿದು ಮತ್ತೊಂದು ಊರಿಗೆ ಹೋಗಿ ಕ್ಯಾನ್ವಾಸ್ ಮಾಡ್ತಾಯಿದ್ರು. ನಮ್ಮ ಹತ್ರ 3 ಕಾರ್ ಇತ್ತು, ನಮ್ಮ ಹತ್ರ ಹಣ ಇಲ್ಲದೇ ಹಣ ಕಲೆಕ್ಷನ್ ಮಾಡೋಕ್ಕಾಗ್ತಿರಲಿಲ್ಲ, ನಮಗೆ ಯಾರೂ ಕೊಡ್ತಿರಲಿಲ್ಲ. ಅವಾಗ ಎಲ್ಲ 100-200 ರೂಪಾಯಿ ಕಲೆಕ್ಷನ್ ಆದರೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಸರಿ ಆಗ್ತಿತ್ತು. 3 ಕಾರಲ್ಲಿ ಎಲೆಕ್ಷನ್ 8 ದಿವಸ ಇರುವಾಗ 2 ಕಾರ್ ಬಿಟ್ಬಿಟ್ವಿ, ನಮ್ಗೆ ರನ್ ಮಾಡೋಕ್ಕಾಗಲಿಲ್ಲ. ಒಂದು ಮಾತ್ರ ಬಾಡಿಗೆ ಕಾರ್ ನಾನು ಓಡಾಡೋ ಕಾರ್ ಇತ್ತು, ಅದಕ್ಕೂ ಕೂಡ ರಿವರ್ಸ್ ಕಾರ್ ಗೇರ್ ಇರಲಿಲ್ಲ, ಹಳೇ ಕಾರು ಬಾಡಿಗೆ ಕಮ್ಮಿ ಅಂತ ತೊಗೊಂಡಿದ್ವಿ ನಾವು, ರಿವರ್ಸ್ ಗೇರ್ ಇರಲಿಲ್ಲ. ರವಿ ಅಂತ ಒಂದು ಕಾರ್ ಹೋಗ್ತಾ ಇರಬೇಕು. ನೀವು ಹೆಂಗಂದ್ರೆ ಒಂದು ಊರಿಗೆ ಹೋದರೆ ಕ್ಯಾನ್ವಾಸಿಗೆ ಅದನ್ನ ತಿರುಗಿಸ್ಕೊಂಡು ಬರಲಿಕ್ಕೆ ಮತ್ತೊಂದು ಊರಿಗೆ ಹೋಗ್ಬೇಕು ತಿರುಗಿಸ್ಲಿಕ್ಕೆ. ಆ ಕಾರು ನಿಮ್ಮ ಚುನಾವಣೆಯ ಫಲಿತಾಂಶವನ್ನು ಪ್ರತಿಬಿಂಬಿಸ್ತಿತ್ತು ಅಂತ? ಖಂಡಿತ ಖಂಡಿತ. ಎಸ್, ಮುಂದೆ ಹೋಗ್ಬೇಕಾಗಿತ್ತು. ಆ ಸ್ಥಿತಿ ಇತ್ತು, ದುಡ್ಡು ಕೊಟ್ಟರು ಓಟು ಕೊಟ್ಟರು,
ಇವತ್ತು ಚುನಾವಣೆಗಳು ಹೆಂಗಾಗಿದೆ ಸರ್? ನಾನು 94 ಚುನಾವಣೆಯಲ್ಲಿ ನಂದು ಒಂದು ಪೈಸ ಖರ್ಚು ಇರಲಿಲ್ಲ, ಎಷ್ಟೋ ಸ್ವಲ್ಪ ದುಡ್ಡು ಖರ್ಚಾಯಿತು, ಎಲ್ಲ ಜನ ಕೊಟ್ಟಿದ್ದೆ 94 ಚುನಾವಣೆ. ಇತ್ತೀಚಿನ ದಿವಸದಲ್ಲಿ ಆ ಚುನಾವಣೆಗಳು ಹೆಂಗಾಗ್ತವೆ? ಯಾಕೆ ಹೀಗಾಯಿತು ಸರ್? ಸರ್ ಏನಾಗಿದೆ, ನಿಮ್ಮಂಥ ಹಿರಿಯರು ಸಂಘಟನಾತ್ಮಕವಾಗಿ ಬೆಳೆದು ಬಂದವರಿಗೆ ಬಹುಶಃ ಎಲ್ಲೋ ಒಂದು ಕಡೆ ನೋವಿದೆ. ಇದು ಬಹುಶಃ ನಿಮ್ಮ ರಾಜಕೀಯ ಪಕ್ಷದಲ್ಲಿ ಕೇವಲ BJP ಅಂತ ಹೇಳ್ತಾ ಇಲ್ಲ, ಕೆಲವು ಕಾಂಗ್ರೆಸ್ ಹಿರಿಯ ನಾಯಕರು ಪ್ರಾಮಾಣಿಕ ಸಜ್ಜನರಿಗೆ ಈ ನೋವಿದೆ, ಎಲ್ಲೋ ಒಂದು ಕಡೆ ನಮ್ಮ ಕೈ ಮೀರಿ ಹೋಗಿದೆ ಈ ಚುನಾವಣೆ ಅನ್ನುವಂಥದ್ದು. ಸೊ ಇದು ಯಾಕೆ ಆಗಿದೆ ಮತ್ತು ಏನು ಆಗಬೇಕಾಗಿದೆ ಸರ್? ಸರ್, ಭಾಳ ಜನ ಸಜ್ಜನರು ಚುನಾವಣಾ ರಾಜಕೀಯದಿಂದ ಹಿಂಸರಿದಿದ್ದಾರೆ. ಭಾಳ ಜನ ಯಾರು ಇವತ್ತು ವಿಧಾನಸಭೆಗೆ ಬರಬೇಕು, ಭಾಳ ಜನ ಅವ್ರು ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ಕೆಟ್ಟ ಚುನಾವಣೆಗಳು, ನಾವು ಇಷ್ಟು ವರ್ಷದಲ್ಲಿ ಈ ಜನತಂತ್ರ ವ್ಯವಸ್ಥೆಯಲ್ಲಿ ಮತದಾರರನ್ನು ಭ್ರಷ್ಟನ್ನು ಮಾಡಿದ್ದೀವಿ. ಇದು ನನ್ನ ಅಳಲು. ಮತದಾರರನ್ನು ಭ್ರಷ್ಟನ್ನು ಮಾಡಿದ್ದೀವಿ. ಅವ್ರ ಕೈಗೆ ದುಡ್ಡಿಟ್ಟು, ಅವ್ರು ಬೇಡ ಅಂದರೂ ಕೂಡ ದುಡ್ಡು ತಗೋ ಅಂತೇಳಿ ಜೇಬಿಗೆ ತುರುಕಿ, ಬಡವರಿಗೆ ಅವರಿಗೆ ಕೂಲಿಕಾರರಿಗೆ 500 ರೂಪಾಯಿ ನೋಟೇ ನೋಡಿರೋದಿಲ್ಲ ಅಂಥವ್ರಿಗೆ ತಗೊಂಡು ಕೈಯಲ್ಲಿಟ್ಟು. ಸೊ ನನ್ನ ಓಟಿಗೆ ಒಂದು 500 ರೂಪಾಯಿ ಬಂದುಬಿಡುತ್ತಲ್ಲ, 200 ರೂಪಾಯಿ ಬಂದುಬಿಡ್ತದಲ್ಲ, ಒಂದು ಆಸೆ ಹಚ್ಚಿದ್ದೀವಿ. ಹೀಗೆ ಯಾರನ್ನ ಭ್ರಷ್ಟನ್ ಮಾಡಬಾರ್ದಾಗಿತ್ತು, ಆ ಮತದಾರನ ಭ್ರಷ್ಟ ಮಾಡಿದ್ದೀವಿ. ಇದೇ ಈ ನದಿಯ ಮೂಲವೇ ಕೆಟ್ಟರೆ ಕರೆಕ್ಟ್, ಇನ್ನು ಅದನ್ನ ಸರಿ ಮಾಡೋದು ಎಲ್ಲಿಂದ? ನದಿಯ ಮೂಲವೇ ಕಲುಷಿತ ಆದಾಗ ಇದು ಆಗಿಬಿಟ್ಟಿದೆ. ಬಹಳ ದೊಡ್ಡ ದುರಂತ ಇದು. ಹಾಗಾಗಿ ನಾವೆಲ್ಲ ಒಂದು ನೀತಿ ಸಿದ್ಧಾಂತ, ಈಗ RSS ನಮ್ಮ ಪಾಠ ಹೇಳಿದೆ, ಕೈ ಚಾಚಬಾರ್ದು, ಹೀಗೇ ಇರಬೇಕು, ಹೀಗೇ ಇರಬೇಕು ಅಂತ ಹೇಳಿ. ನಾನಂತೂ ನನ್ನ ಜೀವನದಲ್ಲಿ, ಯಾಕಂದರೆ ರಾಜಕಾರಣದಲ್ಲಿರೋರು 3 ಸರಿ MLA ಆದವ್ರ ಬಗ್ಗೆ ಯಾರೂ ಒಳ್ಳೆಯ ಸರ್ಟಿಫಿಕೇಟು ಎಲ್ಲರೂ 100% ಕೊಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ಖಂಡಿತವಾಗೂ ತೃಪ್ತಿ ಇದೆ, ನಾನು ಹೇಗಿರಬೇಕು ಹಾಗೆ ಇದ್ದೇನೆ. 3 ಸರಿ MLA ಆದವ್ ನನ್ನ ಮನೆ ಹತ್ರ ಬಂದು ನೋಡಿ, ನನ್ನ ಆಸ್ತಿ ನೋಡಿ. ಯಾವ ಆಸ್ತಿಯನ್ನು ನಾಗರಾಜ ರಾಯರು ಕೊಡಿಸಿದ್ರೋ, ಯಾವ ಮನೆಯನ್ನು ನಾಗರಾಜ ರಾಯರು ಕೊಟ್ಟು ನನ್ನ ಹೆಸರಿಗೆ ಮಾಡಿದ್ರೋ, 1 ಇಂಚು ಅದಕ್ಕಿಂತ ಜಾಸ್ತಿ ಆಗಲಿಲ್ಲ ನನ್ನ ಆಸ್ತಿ. ಈಗ ನನ್ನ ಮಿತ್ರರು ನಾಗರಾಜ್ ಶೆಟ್ಟರು ಹೇಳಿದ್ರು ಹಾಗೆ ಇದ್ದಾರೆ, ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ಗಳನ್ನು ಮಾಡಿರಬಹುದು, ಬೇರೆ ಏನಾಗಲಿಲ್ಲ ಅಂತ ಹಾಗೆ ಇದ್ದೇನೆ, ಹಾಗೆ ಇರಬೇಕು ಕೂಡ. ನನಗೆ ಅದು ತೃಪ್ತಿ ತಂದಿದೆ. ನನಗೆ ರಾತ್ರಿ ಮಲಗಿದ ನಿದ್ರೆ ಬರುತ್ತೆ, ನನಗೆ ನನ್ನ ದುಡ್ಡು ಏನೋ ಆಗ್ತದೆ. ಜನ ಕೂಡ ಅದನ್ನು ಪಾಸಿಟಿವ್ ಆಗಿ ಗುರುತು ಗುರುತಿಸಬೇಕು. ಏನು ಮಾಡ್ಕೊಂಡಿಲ್ಲ, ಅವನಿಗಾಗಿ ಏನು ಮಾಡ್ಕೊಂಡಿಲ್ಲ, ಹೌದು ಇಂಥವ್ನು ಬರಬೇಕು ಅಂತೇಳಿ ಹೇಳಿ ಗುರುತಿಸಬೇಕು. ಇವತ್ತು ಏನಾಗಿದೆ ಸರ್, ಟಿಕೆಟ್ ಕೊಡೋದೇ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡೋಕ್ಕೆ ಯಾರನ್ನ ಹುಡುಕ್ತಾರೆ ಅಂದರೆ, ಅವನಿಗೆ ದುಡ್ಡು ಇದೆಯೇನೋ, ದುಡ್ಡು ಖರ್ಚು ಮಾಡಿ ಗೆದ್ದು ಬರಬಲ್ಲನ, ಅವನಿಗೆ ಟಿಕೆಟ್ ಕೊಡು. ಅನೇಕರು ಪಕ್ಷಕ್ಕೂ ದುಡ್ಡು ಕೊಟ್ಟು ತನ್ನ ಖರ್ಚನ್ನು ನೋಡ್ಕೊಳ್ತಾರೆ. ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡಿದವರು, ಬೇರೆ ಬೇರೆ ರೀತಿಯಿಂದ ಹಣ ಗಳಿಸಿದಂಥವ್ರಿಗೆ 1000 ಕೋಟಿ ಇದ್ದರೂ ಕೂಡ ಅವರಿಗೆ ಜನ ಸಲ ಮಾಡಿಯೋದಿಲ್ಲ. ಒಬ್ಬ ಪಂಚಾಯಿತಿ ಮೆಂಬರು ಹೋಗ್ತಾ ಇದ್ದಾರೆ ದಾರಿನಲ್ಲಿ, ಅವನಿಗೆ ನಮಸ್ಕಾರ ಹಾಕ್ತಾರೆ. ಒಬ್ಬ ಜನಪ್ರತಿನಿಧಿಗಳಿಗೆ ಇರುವಂಥ ಮರ್ಯಾದೆ ಗೌರವವನ್ನು ನೋಡಿ ಈ ಕೆಟ್ಟ ಹಣ ಮಾಡಿದವರಿಗೆ, ನಾನು ಈ ರೀತಿ ಚುನಾವಣೆಯಲ್ಲಿ ಗೆದ್ದು ಜನಪ್ರತಿನಿಧಿ ಆದರೆ ನನಗೆ ಎಲ್ಲ ಗೌರವಗಳು ಬರ್ತದೆ ಅಂತ ಅವರಿಗೆ ಅನಿಸ್ಬಿಟ್ಟಿದೆ. ಇವತ್ತು ಅವರು ಬರ್ತಾ ಇದ್ದಾರೆ, ಕರೆಕ್ಟ್, ಅವತ್ತು ಅವ್ರು ಬರ್ತಾ ಇದ್ದಾರೆ. ನಮ್ಮ ರಾಜಕೀಯ ಪಕ್ಷಗಳು ಕೂಡ ಅಂಥವ್ರನ್ನ ಕರ್ಕೊಂಡು ಬರ್ತಾ ಇದ್ದಾವೆ, ಚುನಾವಣೆಯಲ್ಲಿ ಗೆಲ್ತಾನಿವ, ಯಾಕಂದರೆ ಅವನ ಹತ್ರ ಹಣ ಇದೆ ಅಂತ. ಯೋಗ್ಯತೆ ಇಲ್ಲದೇನ ಇದ್ದರೂ ಕೂಡ ಹಣ ಇದ್ದಂಥವ್ರನ್ನ ಇವತ್ತು ಗೆಲ್ಸೋದ್ರಿಂದ ಎಲ್ಲೋ ಕಾರ್ಯಗಳು, ಏನು ಸರ್ಕಾರದ ಆಶಯಗಳಿದ್ದಾವೆ ಅವು ಫೀಲ್ಡ್ ಲೆವೆಲ್ವರೆಗೂ ಬರ್ತಾ ಇಲ್ಲ, ಅನುಷ್ಠಾನ ಆಗ್ತಾ ಇಲ್ಲ. ಮತ್ತು ಅವ್ರು ಕೆಟ್ಟಿದ್ದರಿಂದ ಅಧಿಕಾರಿಗಳು ಕೆಟ್ಟಿದ್ದಾರೆ. ಎಸ್, ನನಗೆ ಹೇಳ್ತಾ ಹೋಗೋದಿಲ್ಲ, ಭಾಳ ಜನ ಅಧಿಕಾರಿಗಳು ಸಭ್ಯರು ಸಜ್ಜನರು ಇದ್ದಾರೆ, ಅವ್ರ ಪರಿಸ್ಥಿತಿಗಳು ನಗೆಪಾಟ್ಲಿಗೆ ಒಳಗಾಗ್ತವೆ. ಈಗ ನೋಡಿ, IAS ಅಧಿಕಾರಿಗೆ ಚಪ್ಪಲಿ ಇಲ್ಲಿ ಹೊಡೆಯೋದು, ಯಾರೋ IPS ಅಧಿಕಾರಿಯನ್ನು ಸಸ್ಪೆಂಡ್ ಮಾಡೋದು, ನಿಮ್ಮ ಶೆಣೈ ಅಂತೇಳಿ ಹೇಳಿ ಒಬ್ಬ ಹೆಣ್ಮಗಳನ್ನ, ಒಬ್ಬ ಪೊಲೀಸ್ ಅಧಿಕಾರಿ ಆಗಿದ್ದ ಅನುಪಮಾ ಶೆಣೈ, ಇವರೆಲ್ಲ ಒಂದು ಕನಸು ಇಟ್ಕೊಂಡು ಹೀಗೇ ಇರಬೇಕು ಅಂತೇಳಿ ಹೇಳಿ ಹೋದಾಗ ಅವ್ರು ಸೋತು ಬಿಡ್ತಾರೆ, ಇಡೀ ವ್ಯವಸ್ಥೆ ಅವ್ರನ್ನ ಹೊರಗಿಟ್ಬಿಡುತ್ತೆ, ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜ್ ಕೂಡ ಹೋಗುತ್ತೆ, ಖಂಡಿತ ಬಹಳ ಕಡಕ್ ಆಗಿದ್ರೆ ನಿಮಗೆ ಬದುಕಕ್ಕಾಗಲ್ಲ. ಏನು ಈಗ ನೋಡಿ, ಆ ಜೈಲಿನ ನಡೀತಾ ಇದೆಯಲ್ವಾ, ಏನು ಪರಿಸ್ಥಿತಿಗಳು. ಹೌದು, ರೂಪಾ ಅವರು, ಹೌದು ಇದು ಸಹಜವಾಗಿ ಆಗ್ತಾ ಇದೆ. ಇದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಮೋದಿಯ ಅಚೀವ್ಮೆಂಟ್ ಅದನ್ನೇ ನಾವು ಹೇಳಬೇಕು. ಅವ್ರದ್ದು 1 ವರ್ಷ ಆದಾಗ ಮೀಡಿಯಾದವ್ರು ಕೇಳಿದ್ರು, ಏನು ನಿಮ್ಮ ನೀವು ಹೇಳ್ಕೊಳ್ಳುವಂಥ ಅಚೀವ್ಮೆಂಟ್ ಏನು ನಿಮ್ಮದು ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ಉಳಿದಿದ್ರಲ್ಲಿ ಏನು ನಾನು ಹೇಳ್ಕೊಳ್ಳೋದಿಲ್ಲ, ಒಂದು ಅಚೀವ್ಮೆಂಟ್ ಅಂತೂ ಇದೆ ನನ್ನ ಸರ್ಕಾರ, ನಾನು ಮತ್ತು ನನ್ನ ಕ್ಯಾಬಿನೆಟ್ ಬಗ್ಗೆ.
ಯಾರೂ ಕೂಡ ಬೆರಳು ಮಾಡಿ ತೋರಿಸುವಂಥ ಯಾವುದೇ ಭ್ರಷ್ಟಾಚಾರ ಇಲ್ಲ. ಇದು ನನ್ನ ಅಚೀವ್ಮೆಂಟ್. ಯಾಕಂದರೆ ಇಡೀ ಕೇಂದ್ರ ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗೆದ್ದಿತ್ತು ಹಿಂದಿನ ಯು ಪಿ ಎ ಸರ್ಕಾರ. ಇವತ್ತು ಮೋದಿ ಸರ್ಕಾರ, ಮೋದಿ ಹೇಳಿದ್ರು ನಂದು ಅಂಥದ್ದು ಯಾವುದು ಒಂದು ಸಣ್ಣದು ಕೂಡ ಆಗಲಿಲ್ಲ. ಕೆಳಗಡೆ ಪರ್ಕ್ಲೇಟ್ ಆಗಿದೆ ಈ ಪ್ರಾಮಾಣಿಕತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರ್ಶಗಳು ಯಾವಾಗಲೂ ಮೇಲಿಂದ ಬರಬೇಕು. ಒಬ್ಬ ಪ್ರಧಾನಮಂತ್ರಿ ಸಜ್ಜನ ಪ್ರಾಮಾಣಿಕ ಅಂತೇಳಿ ಆದರೆ ಕೆಳಗಡೆಯವರು ಅಂಜಿತಾರೆ ಭ್ರಷ್ಟಾಚಾರ ಮಾಡಲಿಕ್ಕೆ. ಒಬ್ಬ ಮುಖ್ಯಮಂತ್ರಿ ಸರಿಯಾಗಿದ್ದರೆ ಕೆಳಗಡೆಯವರು ಅಂಜ್ತಾರೆ. ಒಬ್ಬ ಶಾಸಕ ಸರಿಯಾಗಿದ್ದರೆ ಅವನ ತಾಲೂಕು ಆಫೀಸಿನ ತಹಸೀಲ್ದಾರ ಅಂಜ್ತಾನೆ, ಸಬ್ ಇನ್ಸ್ಪೆಕ್ಟರ್ ಅಂಜ್ತಾನೆ, ಆರ್ ಎಫ್ ಒ ಅಂಜ್ತಾನೆ ಮುಟ್ಲಿಕ್ಕೆ. ತುಡ ತಿಂದರೂ ಕೂಡ ತೋಳ್ಮರೆ ಆಗಬೇಕು ಅಂತ ಹೇಳ್ತಾರೆ. ಹಂಗೇನಿಲ್ಲ, ಈಗ ಬಹಿರಂಗ ಎಷ್ಟು ಕೊಡ್ತೀಯ, ಇದ್ರೆ ಬಾ, ಇಲ್ದಿದ್ರೆ ಇಲ್ಲ. ಈ ರೀತಿಯ ಒಂದು ನಗೆ ನಾಚಿಕೆ ಇಲ್ಲದೆ ಇರೋವಂಥ ಒಂದು ವ್ಯವಸ್ಥೆ ಏನು ಬಂದಿದೆ, ಇದು ತುಂಬ ನೋವಿನ ಅಂಶ. ನಮ್ಗೆ ಯಾರಿಗೂ ಅಧಿಕಾರ ಸಿಗ್ತದೆ ಸಿಗೋದಿಲ್ಲ ಅನ್ನೋದಕ್ಕಿಂತ ಈ ವ್ಯವಸ್ಥೆ ಬಂದಿದ್ದು ಏನಿದೆ ಇದು ಬಹಳ. ನನಗೆ ಅದಕ್ಕಾಗಿ ನನಗೊಬ್ಬನೇ ಮಗ, ಒಂದು ದಿನ ಕೂಡ ರಾಜಕಾರಣಕ್ಕೆ ಕರ್ಕೊ ಬರಲಿಲ್ಲ. ಬೆಂಗಳೂರಿನಲ್ಲಿ ಒಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದಾನೆ ಅವನು. ನಿನ್ನ ಜೀವನ ನೀನು ನೋಡ್ಕೊಳ್ಳಪ್ಪ, ರಾಜಕಾರಣಕ್ಕೆ ಯಾವುದೇ ಕಾರಣಕ್ಕೆ ಬರಬಾರ್ದು ಅಂತ ಹೇಳಿದ್ದೀನಿ ನಾನು. ನನ್ನ ಮಗನ ಪರಿಚಯವೂ ಇಲ್ಲ ಅನೇಕರಿಗೆ, ನನ್ನ ಕಾರ್ಯಕರ್ತರುಗಳಿಗೆ ಪರಿಚಯ ಇಲ್ಲ. ಅಲ್ಲ ಸರ್, ಈಗ ಒಂದು ರಾಜಕೀಯ ಅನ್ನುವಂಥದ್ದು ಒಂದು ಒಂದು ಪರಿಕಲ್ಪನೆ ಬೇರೆ ಇದೆ. ಒಂದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಅನ್ನುವಂಥದ್ದು, ಇದರ ಜೊತೆಗೆ ನಾವು ಅದನ್ನು ಚರ್ಚೆಯನ್ನು ಮಾಡ್ತೇವೆ. ಅದರ ಜೊತೆಗೆ ನಿಮ್ಮ ಶಾಲಾ ಜೀವನದಲ್ಲಿ ಅತ್ಯಂತ ಬಹಳ ಪ್ರಮುಖವಾಗಿ ಗುರುತಿಸುವಂಥ, ನೆನಪಿಸಿಕೊಳ್ಳುವಂಥ ಶಿಕ್ಷಕರ ಬಗ್ಗೆಯನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಯಾಕಂದರೆ ಇಂತಹ ಒಂದು ಮಾದರಿಯನ್ನು ರೂಪಿಸುವಂಥ ಪ್ರಕ್ರಿಯೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಚರ್ಚೆಯನ್ನು ಮುಂದುವರಿಸ್ತೇವೆ ವೀಕ್ಷಕರೇ. ನಮ್ಮ ಚರ್ಚೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ಬಳಿಕ. ಮತ್ತೆ ವಿ ಐ ಪಿ ಲಾಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಮ್ಮ ಜೊತೆಗೆ ಮುಖ್ಯ ಅತಿಥಿ ಇವತ್ತಿನ ಈ ವಿ ಐ ಪಿ ಲಾಂಚ್ನಲ್ಲಿ ಮಾತಾಡ್ತಾ ಇದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು, ತಮ್ಮ ಅನುಭವಗಳನ್ನು, ತಮ್ಮ ಜೀವನಗಾಥೆಗಳನ್ನು ಚರ್ಚಿಸ್ತಾ ಇದ್ದಾರೆ. ತೀರ್ಥಹಳ್ಳಿಯ ಅರಗ ಊರಿನ ಇತಿಹಾಸ ಪ್ರಸಿದ್ಧವಂತಹ ಅರಗ ಊರಿನ ಒಬ್ಬರು ವ್ಯಕ್ತಿ, ತೀರ್ಥಹಳ್ಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಾಕಷ್ಟು ಸಂಘಟನಾತ್ಮಕ ಹೋರಾಟಗಳಲ್ಲಿ ತಮ್ಮಂಥವು ತೊಡಗಿಸಿಕೊಂಡು ಇವತ್ತು ಒಂದು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ನಾಯಕರಾಗಿ ಕೆಲಸ ಮಾಡ್ತಾ ಇರುವಂಥವ್ರು ಅರಗ ಜ್ಞಾನೇಂದ್ರ ಸರ್. ತಾವು ತಮ್ಮ ಜೊತೆಗೆ ನಾನು ಮಾತಾಡ್ತಿದ್ದೆ, ಒಂದು ಒಂದು ಮಾಡೆಲ್ ರೆಡಿ ಆಗಬೇಕಾದ್ರೆ ಪೋಷಕರ ರೋಲ್ ಹೇಗಿದೆಯೋ, ಸೊಸೈಟಿ ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೋ, ಅದೇ ರೀತಿ ಶಿಕ್ಷಕರ ಪಾತ್ರ ಕೂಡ ಬಹಳ ಮುಖ್ಯ ಅಂತ. ತಮಗೆ ಅತ್ಯಂತ ಹೆಚ್ಚು ಒಂದು ಮಾಡೆಲ್ ಆಗಿರುವಂಥ ಶಿಕ್ಷಕರು ಮತ್ತು ಅವರ ಒಂದು ಒಳ್ಳೆಯ ಘಟನೆಗಳು ಆ ಸಂದರ್ಭದಲ್ಲಿ ಯಾವುದು, ಅದು ನಿಮ್ಮ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ಹೈಯರ್ ಎಜುಕೇಷನ್ ಇರ್ಬೋದು, ಒಟ್ಟಾರೆಯಾಗಿ? ಸರ್, ನನಗೆ ಏಳನೇ ತರಗತಿ ಆದ ತಕ್ಷಣ ನಾನು ಆರಂಭದಲ್ಲಿ ಹೇಳಿದೆ, ನಮ್ಮ ನಾಗರಾಜರಾಯರು ಅಂತೇಳಿ ಹೇಳಿ ನನ್ನ ಗಾಡ್ಫಾದರ್, ಅವರಿಗೆ ಪರಿಚಯ ಮಾಡಿಕೊಟ್ಟಂಥವ್ರು ಒಬ್ಬರು ಪ್ರೈಮರಿ ಟೀಚರ್, ಬ್ಯಾಪ್ಟಿಸ್ಟ್ ಅಗೇರ ಅಂತ, ಅವರಿಗೆ ಬದುಕಿಲ್ಲ ಈಗ. ಅವರಿಗೆ ಅವರು ತಗೊಂಡೋಗಿ ಪರಿಚಯ ಮಾಡ್ಕೊಡ್ತಾರೆ, ಕ್ರಿಶ್ಚಿಯನ್ ಅವರು. ಅವರು ನನ್ನನ್ನು ಕರ್ಕೊಂಡೋಗಿ ಅವ್ರಿಗೆ ಪರಿಚಯ ಮಾಡಿಕೊಡ್ತಾರೆ. ಅದೊಂದು ನನ್ನ ಲೈಫನ್ನು ಟರ್ನ್ ಮಾಡಿತು, ಅದೊಂದು ಘಟನೆ. ಅವತ್ತು ಅವ್ರಿಗೆ ಪರಿಚಯ ಮಾಡಿಕೊಡದೇ ಇದ್ದರೆ, ಅವರು ನನಗೆ ಬೆಂಬಲಿಸದೇ ಇದ್ದಾರೆ ನಾಗರಾಜರಾಯರು, ನಾನು ಹಿಂಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನೊಬ್ಬ ಸಣ್ಣ ಕೃಷಿಕನಾಗ್ಯೋ ಎಲ್ಲ ಕೂಲಿಕಾರನಾಗ್ಯೋ. ಅವರು ನಿಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರು? ಹೌದು. ಅವರು ನನ್ನನ್ನು ಕರ್ಕೊಂಡೋಗಿ ಪರಿಚಯಿಸಿದ್ದು. ಅವ್ರಿಗೆ ಬೇಜಾರಾಯ್ತು, ನನಗೆ ಕೇಳಿದ್ರು ಏಳನೇ ತರಗತಿ ರಿಸಲ್ಟ್ ಬಂದು ಬೇಸಿಗೆ ರಜೆಯಲ್ಲಿ ಒಂದು ಆಕಸ್ಮಿಕ ಸಿಕ್ಕಿದೆ ನಾನು, ಏನೋ ಎಲ್ಲಿ ಸೇರ್ತೀಯ ಹೈಸ್ಕೂಲಿಗೆ ಹೇಳಿದ್ರು. ಇಲ್ಲ ಸರ್, ಹೈಸ್ಕೂಲಿಗೆ ಸೇರೋದಿಲ್ಲ, ನಾನು ನನಗೆ ಫೀಸು ಎಲ್ಲ ಕಟ್ಟಲಿಕ್ಕೆ ಆಗೋದಿಲ್ಲ, ಮತ್ತು ಮನೆಯಲ್ಲೂ ಸರಿ ಇಲ್ಲ, ನಾನು ಸ್ವಲ್ಪ ಏನಾದ್ರು ಕೂಲಿಗೆ ಹೋಗಿ ಮನೆಯನ್ನು ಮೇಂಟೈನ್ ಮಾಡಬೇಕಲ್ಲ ಅಂತ ಹೇಳಿದೆ ನಾನು. ಬಹಳ ಬೇಜಾರಾಯ್ತು ಅವರಿಗೆ. ಅಷ್ಟೊತ್ತಿಗೆ ಎದುರುಗಡೆ ನಾಗರಾಜರಾವ್ ಬರ್ತಾಯಿದ್ರು. ಇವೆಲ್ಲ ಆಕಸ್ಮಿಕಗಳು. ಅವಾಗ ಏನು ಮಿಸ್ಟರ್, ಎಲ್ಲಿ ಹೋಗಿದ್ರಿ, ಏನು ಶಿಷ್ಯೋತ್ತಮ ಇದ್ದಾನೆ ನಿಮಗೆ ಅಂದರು. ಅವ್ರು ಯಾವಾಗಲೂ ಹಂಗೇನೆ ಮಾತಾಡೋದು. ಅವಾಗ ಅವರು ಪರಿಚಯ ಮಾಡಿಕೊಟ್ರು, ಹಿಂಗೆ ಸರ್ ಜ್ಞಾನೇಂದ್ರ ಅಂತ, ಅವನು ಶಾಲೆ ಬಿಡ್ತೀನಿ ಅಂತ ಈಗಷ್ಟೇ ಹೇಳ್ತಾ ಇದ್ದ, ಏಳನೇ ತರಗತಿ ಬಿಟ್ಬಿಡ್ತಾನೆ ಸರ್. ಆಮೇಲೆ ನನ್ನನ್ನು ಅವರು ಬೆಂಬಲಿಸಿ ಕರ್ಕೊಂಡೋಗಿ ನನಗೆ ಉಪಚಾರ ಮಾಡಿ ಡಿಗ್ರಿವರೆಗೆ ಅವ್ರು ಮಾಡಿಸ್ತಾರೆ. ಸಂಪೂರ್ಣ ಖರ್ಚು ವೆಚ್ಚ ಮತ್ತು ನನ್ನ ಬದುಕಿಗೆ ಇವತ್ತಿಗೂ ನಾನು ಬದುಕ್ತಾ ಇರೋದು ಅವ್ರು ಕೊಡಿಸಿದ ಜಮೀನಿನಲ್ಲಿ.
ನನ್ನ ತಂದೆ ಜಮೀನಲ್ಲ. ಎಸ್, ನನ್ನ ತಂದೆ ತಾಯಿ ನನ್ನನ್ನು ಹುಟ್ಟಿಸಿದ್ದಷ್ಟೇ, ಅವ್ರಿಗೆ ಬೇರೆ ಏನು ನಾನು ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಆರ್ಥಿಕ ಪರಿಸ್ಥಿತಿ ಅವಾಗ ಹಾಗೆ ಇತ್ತು, ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅವ್ರ ಕನಸು ಕಟ್ಬೋದಾಗಿತ್ತು ಬಿಟ್ಟರೆ ಪ್ರಾಕ್ಟಿಕಲಿ ಏನು ಮಾಡೋಕ್ಕಾಗ್ತಿರಲಿಲ್ಲ. ಮತ್ತು ನಾನೊಬ್ಬ ಹಿಂಗೆ ತಯಾರಾಗಿದ್ದೀನಿ ಅಂದರೆ, ನೀವು ಈಗಾಗಲೇ ಹೇಳಿದಾಗೇ ನನ್ನ ಒಂದೊಂದು ಹೆಜ್ಜೆಯನ್ನು ಯಾರ್ಯಾರೋ ತಿದ್ದಿ ತೀಡಿ ಮಾಡಿದ್ದಾರೆ. ಒಂದು ಆ ಬ್ಯಾಪ್ಟಿಸ್ಟ್ ಆಗ್ಯಾರ ಮೇಸ್ಟ್ರು, ಇನ್ನೊಬ್ಬರು ನನಗೆ ಕೋಡಂದೂರು ಹೈಸ್ಕೂಲ್ನಲ್ಲಿದ್ದಾಗ ನಾನು ಸ್ವಲ್ಪ ಆವಾಗ ಇವಾಗ ಭಾಷಣ ಅದು ಇದು ಮಾಡೋಕ್ಕೆ ಹಚ್ತಾ ಇದ್ರು. ಆವಾಗ ಗೋಪಾಲಕೃಷ್ಣ ಆಚಾರ್ಯ ಅಂತ ಇನ್ನೂ ಕೂಡ ಇದ್ದಾರೆ ಉಡುಪಿಯವರವರು, ಅವರು ನಮ್ಮ ಕನ್ನಡ ಪಂಡಿತರು ಕೋಣಂದೂರು ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್. ಒಂದು ದಿವಸ ಆಸುಭಾಷಣ ಸ್ಪರ್ಧೆ ಆಯಿತು, ಆ ಸ್ಪರ್ಧೆನಲ್ಲಿ ನಾನು ಭಾಗವಹಿಸಿದ್ದೆ, ಒಂದು ಸಬ್ಜೆಕ್ಟ್ ಮೇಲೆ ಮಾತಾಡಿದೆ ನಾನು. ಅವ್ರಿಗೆ ಭಾರಿ ಖುಷಿಯಾಗಿ ಆಫೀಸ್ ಒಳಗೆ ಕರೆದು, ನಿನ್ನ ಟೋನ್ ಭಾಳ ಚೆನ್ನಾಗಿದೆ, ನೀನು ಮನಸ್ಸು ಮಾಡಿದ್ರೆ ಒಳ್ಳೆ ಭಾಷಣಕಾರ ಆಗಬಲ್ಲೆ, ನೀನು ಅದನ್ನು ಮುಂದುವರಿಸು ನೀನು ಅಂತ ಬೆನ್ತಟ್ಟಿದ್ರು. ಮತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಅವ್ರ ಹತ್ರ ಹೋಗ್ತಿದ್ದೆ, ಸರ್ ಹಿಂಗಿದ್ದು ಮಾತಾಡಬೇಕು, ನಾನು ಏನು ಮಾತಾಡಲಿ ಅಂತ ಕೇಳ್ತಿದ್ದೆ. ಅವ್ರು ಕೆಲವು ಪಾಯಿಂಟ್ಸನ್ನೆಲ್ಲ ಹೇಳಿಕೊಟ್ಟು ನನ್ನ ಪ್ರಿಪೇರ್ ಮಾಡಿದ್ರು. ಇವತ್ತಿಗೂ ಕೂಡ ನೆನಪಿದೆ ಸರ್ ಅವರೆಲ್ಲ. ಒಂದು ಅವರಿಗೆ ಅವ್ರನ್ನ ಮರೆತು ಹೋಗಿರ್ಬೋದು, ಮತ್ತು ಅವ್ರಿಗೆ ಅವ್ರಿಗೆ ಒಂದು ಸಣ್ಣ ಅವ್ರು ಎಷ್ಟೋ ಜನ ಮಕ್ಕಳಿಗೆ ಹಿಂಗೆ ಹೇಳಿರ್ಬೋದು. ಕರೆಕ್ಟ್, ನನಗೂ ಹಂಗೆ ಹೇಳಿದ್ದಾರೆ. ಅವರು ಸಾಮಾನ್ಯವಾಗಿ ಒಬ್ಬರನ್ನು ನೋಡಿದ ಕೂಡಲೇ ಏನು ಅನಿಸುತ್ತೋ ಅದನ್ನು ಅವರು ಡಿಸ್ಕಸ್ ಮಾಡ್ತಾರೆ, ಬಟ್ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿಗಳಾಗುತ್ತೆ. ಆ ರೀತಿಯಲ್ಲಿ ಇನ್ನೊಬ್ಬರು ನನಗೆ ಪಿ ಯು ಸಿ ಲೆವೆಲ್ನಲ್ಲಿ ರಾಮಚಂದ್ರ ಜೋಯಿಸ್ ಅಂತ ಒಬ್ಬರು ನನಗೆ ಟೀಚರ್, ಅವರು ಇನ್ನೂ ಇದ್ದಾರೆ ಕೋಣಂದೂರಿನಲ್ಲಿ. ನಾನು ಯೂನಿಯನ್ ಲೀಡರ್ ಆಗಿದ್ದೆ ಅವಾಗ ಪಿ ಯು ಸಿನಲ್ಲಿ ಕೋಣಂದೂರಿನಲ್ಲಿ. ಆವಾಗ ವಾರ್ಷಿಕೋತ್ಸವ ಅದು ಇದು ಕೆಲವು ಕಾರ್ಯಕ್ರಮಗಳು ನಾನು ಅವರು ಟೀಚರ್ಸ್ ಕಡೆಯಿಂದ ಒಂದು ಇದ್ದಿದ್ದರು, ಪದಾಧಿಕಾರಿ ಇದ್ದರು, ನಾನು ಪ್ರೆಸಿಡೆಂಟ್ ಆಗಿದ್ದೆ. ಅವರು ನನಗೆ ಗೈಡ್ ಮಾಡೋರು. ಎಷ್ಟು ಮಟ್ಟಿಗೆ ಅಂದರೆ ಮಧ್ಯಾಹ್ನ ನಾವು ಬೆಳಿಗ್ಗೆ ಬಂದರೆ ಕೋಣಂದೂರು ಹೈಸ್ಕೂಲಿಗೆ ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಡಬೇಕಾಗಿತ್ತು, ನಡ್ಕೊಂಡು ಹೋಗೋದು 5 ಕಿಲೋಮೀಟ್ರು, ಸಂಜೆ ಮತ್ತೆ 6 ಗಂಟೆಗೆ ವಾಪಸ್ ಹೋಗಬೇಕಾಯಿತು. ಕಾರ್ಯಕ್ರಮಗಳಿದ್ದಾಗ ಅವ್ರ ಮನೆಯಿಂದ ಅವ್ರಿಗೆ ತರಿಸಿದ ಊಟದಲ್ಲಿ ನನಗೆ ಅರ್ಧ ಹಾಕ್ತಿದ್ರು ಅವರು, ನನಗೆ ಗೈಡ್ ಮಾಡಿದವರು. ಹೀಗೆ ಅನೇಕರು ತಿದ್ದಿ ತೀಡಿ ಎಲ್ಲ ಮಾಡಿದ್ದಾರೆ ಶಿಕ್ಷಕರಲ್ಲಿ. ಶಿಕ್ಷಕರ ರೋಲ್ ಬಹಳ ಇತ್ತು ಸಾರ್ವಜನಿಕ ಜೀವನದಲ್ಲಿ. ನಾನು ಈಗಾಗಲೇ ಹೇಳಿದೆ, ನಾಗರಾಜರಂಥವ್ರು ತೀರ್ಥಳ್ಳಿ ಪುರಪಂಚಾಯಿತಿ ಅಧ್ಯಕ್ಷರಾಗಿದ್ದರು, ನಮ್ಮ ಪುರುಷೋತ್ತಮರಾಯರಂಥವ್ರು. ಆಮೇಲೆ ಇನ್ನೊಬ್ಬರು ಇದ್ದಾರೆ ಬೆನಕು ಭಟ್ ಅಂತೇಳಿ ಹೇಳಿ, ಆರ್ ಎಸ್ ಎಸ್ನ ಸಂಘಚಾಲಕರವರು. ಈಗಲೂ ಕೂಡ ನನಗೆ ಒಂದು ತೀರ ತಾಯಿ ಪ್ರೀತಿ ತೋರಿಸ್ತಾರೆ ಅವರು. ನನ್ನ ಮನೆಯಲ್ಲಿ ಏನು ತೊಂದರೆ ಆಗಿದೆ, ನನ್ನ ಆರೋಗ್ಯದ ಪರಿಸ್ಥಿತಿ ಏನಾಗಿದೆ, ನನ್ನ ಸಂಸಾರದಲ್ಲಿ ಏನು ತೊಂದರೆ ಆಗ್ತಾಯಿದೆ, ಎಲ್ಲ ಯೋಚನೆ ಮಾಡಿ ಗೈಡ್ ಮಾಡಿ ನನಗೆ ನೆರವು ಕೊಡ್ತಾ ಅವರು ನನ್ನ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ಯೋಚನೆ ಮಾಡೋರು. ನಂದು ಏನಾದ್ರು ತಪ್ಪಾಗಿದೆ ಅಂತ ಅವ್ರಿಗೆ ಅನಿಸಿದ್ರೆ ಕರೆದು ಹೇಳ್ತಾರೆ ಈಗಲೂ ಕೂಡ, ಈಗೇನು ಸರಿ ಆಗಲಿಲ್ಲ ನೀನು ಸರಿ ಮಾಡ್ಕೊಳ್ಬೇಕು ನೋಡಿ ಅಂತ ಈಗಲೂ ಕೂಡ ಹೇಳುವಂಥವ್ರು ಇದ್ದಾರೆ. ಇನ್ನೊಬ್ಬರು ನರಸಿಂಹ ನಾಯಕ್ ಅಂತ ಇದ್ದಾರೆ, ಈಗಲೂ ಅಷ್ಟು ಆರೋಗ್ಯ ಸರಿ ಇಲ್ಲ, ತೀರ್ಥಳ್ಳಿನಲ್ಲಿ ಪ್ರಪಂಚಾಯಿತಿ ಸದಸ್ಯರಾಗಿದ್ದರು, ಭಾಳ ಒಳ್ಳೆಯ ಕೋಆಪರೇಟರ್ ಅವರು, ಸಹಕಾರಿ ಧುರೀಂದ್ರವರು, ಮ್ಯಾಮ್ಕೋಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಅವರು. ಅವರು ಕೂಡ ನನ್ನನ್ನು ಆಫೀಸ್ಗಳಿಗೆ ಕರ್ಕೊಂಡು ಹೋದಾಗ ಅಧಿಕಾರಿಗಳ ಜೊತೆನಲ್ಲಿ ಹೆಂಗೆ ಸಂವಹನ ಮಾಡಬೇಕು, ಮಾತಾಡಬೇಕು, ಹೇಗೆ ಡೀಲ್ ಮಾಡಬೇಕು, ಹೇಗೆ ಒಂದು ಹೋರಾಟ ರೂಪಿಸ್ಬೇಕು, ಇದನ್ನೆಲ್ಲ ಹೇಳ್ಕೊಟ್ಟವರು ಆ ನರಸಿಂಹ ನಾಯಕರು. ಹೀಗೆ ಒಂದೊಂದು ಹೆಜ್ಜೆನೂ ಕೂಡ ರೂಪಿಸಿದ್ರು. ಮತ್ತು ಯಡಿಯೂರಪ್ಪನವ್ರ ಜೊತೆಗೆ ನಾವು ಬೆಳೆದ್ವಿ ಹೋರಾಟಗಳು. ನಾನು ತೀರ್ಥಳ್ಳಿ ಕಡೆಯಿಂದ ಹೋಗ್ತಿದ್ದೆ, ಅವರು ಶಿಕಾರಿಪುರದ ಕಡೆಯಿಂದ. ಸೊ ಅವ್ರ ಹೋರಾಟಗಳು ಇದರಿಂದ ಪ್ರೇರಣೆ ಪಡೆದು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗವಹಿಸಿ ತಾಲೂಕಿನಲ್ಲಿ ಕೂಡ ಹೋರಾಟ ಮಾಡ್ತಾ ಬೆಳೆದ್ವಿ. ನಾನು 83, 85, 89 ಮೂರು ಸಾರಿ ಸೋತೆ. ಆಮೇಲೆ 94, 99, 2004 ಮೂರು ಸಾರಿ ಕಂಟಿನ್ಯೂಸ್ ಆಗಿ ಗೆಲ್ಲಿದ್ದೆ. ಈ ನಡುವೆ 87ರಲ್ಲಿ ಒಂದು ಸರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಆನಂತರ 91ರಲ್ಲಿ ಶಿವಮೊಗ್ಗ ಡೈರಿಯ ಪ್ರೆಸಿಡೆಂಟ್ ಆಗಿದ್ದೆ. ಆವಾಗ ವಿದೇಶಕ್ಕೆ ಒಂದು 5-6 ದೇಶಗಳಿಗೆ ಡೆನ್ಮಾರ್ಕ್, ಸ್ವಿಟ್ಜರ್ಲೆಂಡ್, ಫ್ರಾನ್ಸ್ ಡೈರಿ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗಿ ಫಾರಿನ್ ಪ್ರವಾಸ ಮಾಡುವಂಥ ಒಂದು ಸದಾವಕಾಶ ಸಿಕ್ತು. ನಿಮ್ಮ ಈಗ ನಿಮ್ಮ ಮನೆಯಲ್ಲಿ ಏನಾದ್ರು ಹೈನುಗಾರಿಕೆ ಆ ಥರದ್ದು ಇದೆ? ಇದೆ, ನಾನು ಅವತ್ತಿಂದ ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತಿಗೂ ಕೂಡ ಸುಮಾರು 20 ಲೀಟ್ರ್ ಆಗೋಷ್ಟು ಹಾಲನ್ನು ನಾನು ನಾನೇನು ಸೊಸೈಟಿ ಮಾಡಿಸಿದ್ದೇನೆ ಅಲ್ಲಿ ನಮ್ಮ ಊರಿನಲ್ಲಿ. ಆ ಸೊಸೈಟಿಗೆ ಹಾಲು ಹಾಕ್ತೀನಿ, ಹೈನುಗಾರಿಕೆ ಮಾಡ್ತೀನಿ, ಒಂದು 12-13 ಜಾನುವಾರುಗಳನ್ನು ನಾನು ಅದನ್ನು ನೋಡ್ಕೊಳ್ಳುವಂಥದ್ದು ಮೇಂಟೈನ್ ಮಾಡುವಂಥದ್ದು ಜನ ಇರ್ತೀರ ಅಥವಾ ತಾವು ಅದರಲ್ಲಿ? ನಾನು ಅದರಲ್ಲಿ ಭಾಗವಹಿಸ್ತೀನಿ, ಬಟ್ ಜನ ಇದ್ದಾರೆ. ಒಂದು ಒಕ್ಕಲಿದೆ, ಒಬ್ಬ ಕೇರಳದವನು ಒಕ್ಕಲಿದ್ದಾನೆ ರಾಮಚಂದ್ರನ್ ಅಂತ, ಅವನು ಅವನ ಹೆಂಡತಿ
ಮಗು ಎಲ್ಲ ಇದ್ದಾರೆ, ಅವನು ಅದನ್ನ ನೋಡ್ಕೊಂಡು ಹೋಗ್ತಾನೆ. ನಾನು ಹೊರಗಡೆ ಇದ್ರು ಕೂಡ ಆತ ನೋಡ್ಕೊಂಡು ಹೋಗ್ತಾನೆ. ಮೂರು ಸಾರಿ ಕಂಟಿನ್ಯೂಸ್ ಆಗಿ ಎಮ್ ಎಲ್ ಎ, ಒಂದು ಸಾರಿ ಜಿಲ್ಲಾ ಪಂಚಾಯತ್ ಸದಸ್ಯ, ಮೂರು ಸಾರಿ ಎಮ್ ಎಲ್ ಎ ಆದಾಗಲೂ ಕೂಡ ಒಂದು ಸಾರಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಲೆಜಿಸ್ಲೇಚರ್. ಇನ್ನೊಂದು ಸಾರಿ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ಸಮ್ಮಿಶ್ರ ಸರ್ಕಾರ ಇದ್ದಾಗ. ತುಂಬ ಜೀವನದ ಅನುಭವ ನನಗೆ, ನನಗೆ ನನ್ನನ್ನು ಪರಿಪಕ್ವಗೊಳಿಸಿದೆ ಈ ಅನುಭವಗಳೆಲ್ಲವೂ ಕೂಡ. ಎಸ್, ಖಂಡಿತವಾಗಿ ಸರ್. ಶಾಸಕನಾದಾಗಲೂ ಕೂಡ ಸ್ಪೀಕರ್ ಬಂದಾಗ ಒಳಗೋಗಿ ಕೂತ್ರೆ ಸ್ಪೀಕರ್ ಎದ್ದು ಹೋದ್ರ ಮೇಲೆ ಹೊರಗಡೆ ಬರೋದು, 100% ಅಟೆಂಡೆನ್ಸ್. ಈಗ ಅಟೆಂಡೆನ್ಸ್ ಸಿಗ್ನೇಚರ್ ಹಾಕಿ ಎಲ್ಲರೂ ಹೊರಗಡೆ ಹೊರಟೋಗ್ತಾರೆ. ಇತ್ತೀಚೆಗೆ ಎಲೆಕ್ಟ್ ಆದವರು ಕೂಡ ಯಂಗ್ಸ್ಟರ್ಸ್ ಕೂಡ ಶಾಸನಸಭೆ ಮೀಡಿಯಾದಲ್ಲಿ ನೋಡ್ತಾರೆ ಎಲ್ಲರೂ, ಇದು ಏನಿದು ಖಾಲಿ ಖಾಲಿ ಹೊಡಿತಾ ಇದೆ ಈ ವಿಧಾನಸಭೆ. ಸೊ ಒಳ್ಳೆ ರಾಜಕೀಯ ಅಂದರೆ ಹೆಂಗೆ? ಈಗ ನೋಡಿ, ರಾಜಕೀಯ ಅನ್ನುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯ ಬಹಳ ಮುಖ್ಯವಾದ ಭಾಗ. ಇವತ್ತು ತಾವು ಹೇಳಿದರೆ ಆವಾಗ ಮಾತಾಡುವಾಗ ಕೆಟ್ಟ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ, ಕೆಟ್ಟ ರಾಜಕೀಯ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಸೊ ನಿಮ್ಮ ಪ್ರಕಾರ ಸರ್, ಒಳ್ಳೆ ರಾಜಕೀಯ ಯುವ ನಾಯಕರಿಗೆ ಯುವಕರಿಗೆ ರಾಜಕೀಯದ ಒಂದು ಪರಿಜ್ಞಾನವನ್ನು ಬೆಳೆಸೋದಾದರೆ ಹೇಗೆ ಅನ್ನೋ ಸರ್? ಒಂದು, ಅವರಿಗೆ ಸ್ವಯಂ ಆಸಕ್ತಿ ಇರಬೇಕು. ನಮಗೆಲ್ಲ ಬದುಕಿನಿಂದಲೇ ಹೋರಾಟ ಶುರು ಆಯಿತು, ಬದುಕಿಗಾಗಿ ಹೋರಾಟ ಮೊದಲು, ಆಮೇಲೆ ನನ್ನಂತೆ ಬಡತನದಲ್ಲಿರೋರಿಗೆ, ಕಷ್ಟದಲ್ಲಿರೋರಿಗೆ, ಶೋಷಣೆಯಲ್ಲಿರೋರಿಗೆ ಪರವಾಗಿ. ಇವತ್ತು ಆಸಕ್ತಿ ಇಲ್ದಿದ್ದವರು ಎಲ್ಲ ಎಲೆಕ್ಟ್ ಆಗಿ ವಿಧಾನಸಭೆಗೆ ಹೋದರೆ, ಲೋಕಸಭೆಗೆ ಹೋದರೆ, ಅವ್ರ ಆಸಕ್ತಿಯ ವಿಷಯಗಳೇ ಬೇರೆ ಇರ್ತದೆ. ಅವರು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೆ, ಕರ್ಕರೆ ಆಗ್ತದೆ ಅವರಿಗೆ, ಬೆಳಗಿನ ಸಂಜೆವರೆಗೂ ಕೂರ್ಲಿಕ್ಕೆ ಬೇಜಾರಾಗ್ತದೆ, ಹೊರಟ್ಕೊಂಡು ಹೋಗ್ತಾ ಇರ್ತಾರೆ. ಅವರೇನೋ ವ್ಯವಹಾರ, ಅವರೇನೋ ಜಗತ್ತೇ ಬೇರೆ. ಅದು ಈ ರೀತಿಯಲ್ಲಿ ಅಧ್ಯಯನ ಮಾಡೋದಿಲ್ಲ. ನಾನು ಏನು ಮಾತಾಡಬೇಕು, ನಾವೊಂದು ವಿಧಾನಸಭೆಯಲ್ಲಿ ಭಾಗವಹಿಸಿ ಬಜೆಟ್ ಮೇಲೆ ಮಾತಾಡಬೇಕು, ಬೇರೆ ಬೇರೆ ಸಂಗತಿಗಳನ್ನು ಮಾತಾಡಬೇಕು ಅಂತೇಳಿ ಆದರೆ ಆ ಬಜೆಟ್ ಅಂದರೆ ಏನು ಅಂತಾದರೂ ಗೊತ್ತಿರಬೇಕು. ಅದನ್ನ ಅಧ್ಯಯನ ಮಾಡ್ತಾ ಇದ್ವಿ. ಎಸ್, ಒಂದು ಗಂಟೆ ಭಾಷಣಕ್ಕೆ ಒಂದು 3-4 ದಿವಸ ಪ್ರಿಪೇರ್ ಆಗ್ತಾ ಇದ್ವಿ. ಬೇರೆ ಬೇರೆ ಪುಸ್ತಕಗಳನ್ನು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಸ್ಟಡಿ ಮಾಡಿ, ವಿರೋಧ ಪಕ್ಷದಲ್ಲೇ ಇದ್ದಿದ್ದು ನಾನು ಹೆಚ್ಚು. ಕರೆಕ್ಟ್. ವಿರೋಧ ಪಕ್ಷವಾಗಿ ಒಂದು ಹೆಂಗೆ ಕೆಲಸ ಮಾಡ್ಬೋದು ಅಂತ ಹೇಳಿ ನಾವು ಕೆಲವು ಸ್ನೇಹಿತರು ಇದ್ವಿ. ನಾವೆಲ್ಲ 94 ಒಂದು ಒಳ್ಳೆ ಬ್ಯಾಚ್ ಅದು ವಿಧಾನಸಭೆಗೆ ಹೋಗಿದ್ದು ಫಸ್ಟು. ಈ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರೆಲ್ಲ ಒಂದು ಟೀಮ್ ಇತ್ತು ನಮ್ಮದು. ಆ ಟೀಮು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ವಿ ನಾವು. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರು ಕೂಡ ಅವತ್ತು ಇಕ್ಕಟ್ಟಿಗೆ ಸಿಗಿಸ್ತಿದ್ವಿ ಸರ್ಕಾರವನ್ನು, ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ವಿ. ಅವರು ಸಿಕ್ಕಾಪಟ್ಟೆ ಏನೇನೋ ಹೇಳಿಕೆ ಕೊಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ರೀತಿಯಲ್ಲಿ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ತಿಳ್ಕೊಂಡಿರ್ಬೇಕು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂರ್ಬೇಕು ನಾವು. ಬೇರೆ ಬೇರೆಯವರು ಪಕ್ಷ ಬೇರೆ ಇರ್ಬೋದು, ಎಲ್ಲ ಪಕ್ಷದಲ್ಲೂ ಒಳ್ಳೆ ಮಾತುಗಾರರಿದ್ದಾರೆ, ಒಳ್ಳೆ ಅಧ್ಯಯನಶೀಲರು ಇದ್ದಾರೆ. ಎಸ್, ನಾನು BJP ಅವ ಕಾಂಗ್ರೆಸ್ ಅವನ ಮಾತು ಯಾಕೆ ಕೇಳಬೇಕು, ಹಿಂಗೆ ಇಲ್ಲವೇ ಇಲ್ಲ. ಅವನ ಮಾತು ಕೂಡ ಹೇಗೆ ಆಡ್ತಾನೆ, ಏನು ಸ್ಟೈಲ್ನಲ್ಲಿ ಹೆಂಗೆ ಮಾಡ್ತಾ ಇರ್ತಾನೆ, ನಾನು ವಿರೋಧ ಪಕ್ಷವಾಗಿ ಮಾತಾಡಿದ್ರೆ ಅವ ಆಡಳಿತ ಪಕ್ಷದ ಒಬ್ಬ ಮನುಷ್ಯ ಅವ ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾನೆ. ಈಗ ಜನತಂತ್ರ ವ್ಯವಸ್ಥೆಯಲ್ಲಿ ಈ ಕೆಲಸ ಅಂತ ಹೇಳಿದ್ರೆ ಕೊಟ್ಟು ತಗೊಳ್ಳೋದೆ ಮಾತುಕತೆಯ ಮಾತಿನ ಸಾಮ್ರಾಜ್ಯಗಳು. ಈಗ ನಿಮಗೆ ಈಗ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇದೆಲ್ಲ ಒಂದು ಹಂತದಲ್ಲಿ ಈಗಿರುವ ನಾಯಕರನ್ನು ನೋಡಿದರೆ ಅವರೊಂದು ಜನತಾ ಪರಿವಾರದಿಂದ ಬಂದವರೇ. ಜನತಾ ಪಕ್ಷ ಡಿವೈಡ್ ಆದಾಗ BJP ಮತ್ತು ಜನತಾ ದಳ ಆಯಿತು. ಸೊ ಈ ಎಲ್ಲ ಹಿನ್ನೆಲೆ ನಿಮಗೆ ಬಹಳ ಒಂದು ಉತ್ತಮ, ನಿಮ್ಮ ಪಕ್ಷವನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷವನ್ನು ಹೊರತುಪಡಿಸಿ ಒಬ್ಬ ಉತ್ತಮ ನಾಯಕತ್ವದ ಗುಣವನ್ನು ನೀವು ಯಾವ ಪಕ್ಷದ ನಾಯಕರಲ್ಲಿ ಕಾಣ್ತೀರಿ? ಸರ್, ನನಗೆ JH ಪಟೇಲ್ರು ಹಿಡಿಸಿತ್ತು. ತುಂಬ ನಿರ್ಮಲವಾದಂಥ ಮನಸ್ಸು ಅವ್ರದ್ದು. ಒಬ್ಬ ನಾಯಕನಿಗೆ ಅದು ಬೇಕು. ಪ್ರಿಜುಡೀಸ್ ಅಲ್ಲ ಯಾರ ಬಗ್ಗೆನೂ. ಕರೆಕ್ಟ್. ಮತ್ತು ತುಂಬ ಅಧ್ಯಯನ ಇತ್ತು ಅವ್ರು. ಬೇರೆ ಬೇರೆ ವೀಕ್ನೆಸ್ಗಳ ಬಿಡಿ, ನನಗೆ ತುಂಬ ಹಿಡಿಸಿದ್ರು ಅವರು. ನಮ್ಮ ಪಕ್ಷವನ್ನು ಬಿಟ್ಟು ಕೂಡ ಯೋಚನೆ ಮಾಡಬೇಕು ಅಂದರೆ ಹೆಚ್ಚನ್ ನಂಜೇಗೌಡ ಅಂತ ಇದ್ದರು. ಸರ್, ನೀವು ವಿಧಾನಸಭೆಯಲ್ಲಿ ಆ ಮನುಷ್ಯ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಲಿಕ್ಕೆ ನಿಂತರೆ ಎಲ್ಲ ಪಕ್ಷದ ಶಾಸಕರು ಕೂಡ ಲಾಂಜಲ್ಲಿ ಚಾ ಕುಡಿತಾ ಇದ್ದವರು, ಹಾಗೆ ಬಿಟ್ಟು ಓಡಿ ಬಂದು ಕೂತ್ಕೊಳ್ತಿದ್ವಿ ಸೀಟಲ್ಲಿ. ನಿರರ್ಗಳವಾಗಿ ಮಾತಾಡ್ತಿದ್ರು. ವಯಸ್ಸಾದರೂ ಕೂಡ ಆ ಕಾಲದ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಮಂಡನೆ ಮಾಡ್ತಾಯಿದ್ರು, ಹೇಳ್ತಾಯಿದ್ರು. ಮತ್ತು ಮಂಡನೆ ಮಾಡೋ ರೀತಿಯೂ ಅಷ್ಟೇ ಭಾರಿ ಚಂದ ಇರ್ತಿತ್ತು.
ಭಾರಿ ಚಂದ ಇರ್ತಿತ್ತು. ಏನೋ ಬುಟಾಟಿಕೆಗೋಸ್ಕರ ಮಾತಾಡ್ತಿರ್ಲಿಲ್ಲ, ಬಹಳ ವೆಯ್ಟ್ ಇಟ್ಕೊಂಡು ಮಾತಾಡ್ತಿದ್ರು. ಗೋಪಾಲ್ಗೌಡ್ರು ಅಂತವ್ರು ನನ್ನ ಚಿಕ್ಕ ವಯಸ್ಸಿನಲ್ಲಿ. ಈಗ ಇರುವ ನಾಯಕರಲ್ಲಿ ಯಾರು ನಿಮಗೆ ತಮಗೆ ಇಷ್ಟ ಆಗ್ತಾರೆ ಬಿ ಜೆ ಪಿ ಹೊರತುಪಡಿಸಿ? ಈಗ ಬಿ ಜೆ ಪಿದು ತಾವು ಹೇಳಿದ್ರಿ, ಬಿ ಜೆ ಪಿ ಹೊರತುಪಡಿಸಿ ಅಂದರೆ ಈಗ ನಾನು ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ, ಬಟ್ ಇಂಥವ್ರನ್ನ ಇಂಥವರು ಕೆಲವರು ಒಂದು ಪಕ್ಷವಾಗಿ ಅವರು ಹೇಳಿದ್ರೆ, ರಮೇಶ್ ಕುಮಾರ್ ನಮ್ಮ ಸ್ಪೀಕರ್ ಆಗಿದ್ದರು ಆ ಕಾಲದಲ್ಲಿ. ನನಗೆ ಅವ್ರು ನೋಡಿದ್ರೆ ಭಾಳ ಅಚ್ಚುಮೆಚ್ಚು, ರಾಜಕೀಯವಾಗಿ ಬೇರೆ ಏನೇ ಇರಲಿ ಅದಿರಲಿ ಆ ಮನುಷ್ಯ ನಾಲೆಜಬಲ್, ಭಾಳ ತರ್ಕಬದ್ಧವಾಗಿ ಮಾತನಾಡುವಂಥ ಕಲೆಗಾರಿಕೆ ಇದೆ, ಗೊತ್ತಿದೆ ಅವರಿಗೆ. ಮತ್ತು ಸ್ಪೀಕರ್ ಆಗಿದ್ದು ಅವರು ದಳ, ಅವಾಗ ನಾವು ಬಿ ಜೆ ಪಿ, ಆದರೂ ಕೂಡ ನಮಗೆ ಮೊದಲನೇ ಸಾರಿಗೆ ಹೋದಾಗ ಆ ಮನುಷ್ಯ ಕೊಟ್ಟಂಥ ಅವಕಾಶಗಳು, ಕೊಟ್ಟಂಥ ಪ್ರೋತ್ಸಾಹ, ನಾವು ಅಲ್ಲಿ ಒಂದು ಸಂಸದೀಯ ಪಟುವಾಗಿ ಬೆಳೀಲಿಕ್ಕೆ ಭಾಳ ದೊಡ್ಡ ಅವಕಾಶ ಆಯಿತು. ಭಾಳ ಸಂತೋಷ ಆಗುತ್ತೆ ಅವ್ರ ಬಗ್ಗೆ ಹೇಳಲಿಕ್ಕೆ. ಈಸ್ ಗುಡ್. ಎಸ್, ಓಕೆ ಸರ್. ಈಗ ಇನ್ನೊಂದು ಕೊನೆಯದಾಗಿ ತಮ್ಮಲ್ಲಿ ನಾನೊಂದು ಕನ್ಕ್ಲೂಷನ್ಗೆ ಬರ್ತೇನೆ. ಈಗ ಒಟ್ಟಾರೆಯಾಗಿ ನೀವು ಯುವಕರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಇರ್ಬೋದು, ಧಾರ್ಮಿಕ ಸಂಘರ್ಷಗಳು ಇರ್ಬೋದು, ಅಥವಾ ಆರ್ಥಿಕ ಮುಗ್ಗಟ್ಟುಗಳಿರ್ಬೋದು, ಇದ್ರ ಬಗ್ಗೆ ಒಟ್ಟಾರೆಯಾಗಿ ನಮ್ಮ ಯುವ ಜನಾಂಗಕ್ಕೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರಿಗ ಯುವಕರು ಹೆಂಗಂದ್ರೆ ಹಂಗೆ ಬದುಕೋಕ್ಕಾಗೋದಿಲ್ಲ. ಅನೇಕರ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ನಾವು ಅಧ್ಯಯನ ಮಾಡಿದ್ರೆ ಎಷ್ಟೋ ಜನರನ್ನು ತಗೊಂಡೋಗಿ ನೇಣುಗಂಬಕ್ಕೇರಿಸಾಗಲೂ ಕೂಡ ನನ್ನನ್ನು ಬಿಟ್ಟುಬಿಡಿ ನಾನು ಮುಚ್ಚಳಿಕೆ ಬರ್ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಹೇಳಿದರೆ ಅವ್ರು ವಾಪಸ್ ಬಂದುಬಿಡೋದಾಯಿತು. ಬ್ರಿಟಿಷ್ ಸರ್ಕಾರ ಅಷ್ಟು ಲಿಬರಲ್ ಆಗಿತ್ತು. ಅವತ್ತು ಕೂಡ ನೇಣುಗಂಬಕ್ಕೆ ಹೋಗುವವರೆಗೆ ನೀವು ಈ ದೇಶ ಬಿಟ್ಟು ಹೋಗಬೇಕು, ನನ್ನ ದೇಶ ಸ್ವಾತಂತ್ರ್ಯ ಆಗಬೇಕು ಅಂತ ಹೋರಾಟ ಮಾಡಿದ್ರು. ಆ ತ್ಯಾಗ ಗುಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಈಗ ನಾವು ಅವ್ರ ಋಣದಲ್ಲಿ ಬದುಕ್ತಾ ಇದ್ದೀವಿ. ನಾವು ಹೆಂಗಂದ್ರೆ ಹಂಗೆ ಬರೋಕ್ಕಾಗಲ್ಲ. ಆ ಋಣಭಾರವನ್ನು ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಈ ದೇಶಕ್ಕೆ ಪೂರಕವಾಗಿ ನಾವು ಬದುಕಬೇಕು. ಹೆಂಗೋ ಹಂಗೆ ನಮಗೆ ಯೌವನ ಇದೆ, ಹೆಂಗೆ ಬೇಕಾದರೂ ಬದುಕಬಲ್ವಿ, ಏನೋ ಇದು ಮಾಡಬಲ್ವಿ, ಏನೋ ದಂಧೆ ಮಾಡ್ಕೊಂಡು ಬದುಕಬಲ್ವಿ, ಇದಿಲ್ಲವೇ ಇಲ್ಲ. ನನ್ನ ದೇಶಕ್ಕೆ ನಾನೇನು ಕೊಡುಗೆ ಕೊಡ್ತೀನಿ ಅಂತೇಳಿ ಹೇಳಿ ಕೂಡ ಯೋಚನೆ ಮಾಡುವಂಥ ಕೆಲಸ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು. ಇಸ್ರೇಲ್ ಬಗ್ಗೆ ಮೊನ್ನೆ ಆರ್ಟಿಕಲ್ಗಳು ಬಂತು, ಸ್ಟಡಿ ಮಾಡಿದ್ರು, ರೋಮಾಂಚನ ಆಗುತ್ತೆ. ಒಬ್ಬೊಬ್ಬ ವ್ಯಕ್ತಿಯು ಕೂಡ ಅಲ್ಲಿ ದೇಶದ ಬಗ್ಗೆ ಹೆಂಗೆ ಯೋಚನೆ ಮಾಡ್ತಾನೆ ಅಂತ. ಹೀಗೆ ನಾವು ನಮ್ಮ ಮನಸ್ಸನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ಇವತ್ತಂತೂ ಎಲ್ಲರೂ ವಿದ್ಯಾವಂತರಾಗ್ತಾ ಇದ್ದಾರೆ. ಯುವಕರು ಖಂಡಿತವಾಗೂ ಈ ರೀತಿ ದೇಶಕ್ಕೆ ಪೂರ್ವಕವಾಗಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಈ ದೇಶ ಸಮೃದ್ಧ ಆಗುತ್ತೆ, ಮತ್ತು ಈ ದೇಶದಲ್ಲಿರೋ ಕೆಟ್ಟ ಪರಿಸ್ಥಿತಿಗಳು ತೊಲಗ್ತದೆ. ಒಬ್ಬ ಲಂಚ ತೊಗೊಳ್ತಾನೆ ಅಂತ ಹೇಳಿದ್ರೆ ನಾನು ಅವನ ಜೊತೆ ಕೈ ಜೋಡಿಸಿ ಅವನಿಗೆ ಕೊಟ್ಟು ಕೆಲಸ ಮಾಡಿಸ್ಕೊಂಡು ಬಂದರೆ ನಾವೆಲ್ಲ ಅರ್ಥವೇ ಇಲ್ಲ. ಒಂದು ಪ್ರೊಟೆಸ್ಟ್ ಮಾಡುವಂಥ ಗುಣವೇ ಹೋಗಿದೆ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು? ಖಂಡಿತವಾಗಿ ಖಂಡಿತವಾಗಿ ಸರ್. ಅಂಥ ಕೆಟ್ಟ ಅಧಿಕಾರಿಗಳು, ಕೆಟ್ಟ ರಾಜಕಾರಣಿಗಳು ಇವತ್ತು ಬೆಳೀಲಿಕ್ಕೆ ಅಪ್ರತ್ಯಕ್ಷವಾಗಿ ನಾವೇ ಕಾರಣ. ಜನವೇ ಕಾರಣ. ಸೈಲೆಂಟ್ ಆಗಿರೋದನ್ನ ಅದು ಅವರು ಅಪ್ರೋಚ್ ಮಾಡ್ಕೊಳ್ತಾರೆ, ಪಾಸಿಟಿವ್ ಆಗಿ ತಗೊಳ್ತಾರೆ. ಹೌದು, ನಾವು ಕೂಡ ಅದರಲ್ಲಿ ಪಾಲ್ದಾರರಾದಂಗೆ ಆಗುತ್ತೆ. ನಾವು ಯಾರು ಸಜ್ಜನರು ಅಂತ ನಾವು ತಿಳ್ಕೊಂಡಿರ್ತೀವಿ. ನಾವು ಕನಿಷ್ಠ ಪ್ರತಿಭಟನೆ ಮಾಡಬೇಕು, ಇದನ್ನ ತಪ್ಪು ಅಂತ ಹೇಳುವಂಥ ಎದೆಗಾರಿಕೆಯನ್ನು ಬೆಳೆಸ್ಕೋಬೇಕು. ಅದರಲ್ಲೂ ಯೌವನದಲ್ಲಿರುವಂಥ ಯುವಕರು, ನಾವೆಲ್ಲ ಆ ವಯಸ್ಸಿನಿಂದ ಹೋರಾಟ ಮಾಡ್ಕೊಂಡು ಬಂದವರು. ಪೊಲೀಸ್ ಸ್ಟೇಷನ್ ಗೆರವ್ ಮಾಡ್ತಿದ್ವಿ, ತಾಲೂಕು ತಹಸೀಲ್ದಾರ್ ಗೆರವ್ ಮಾಡ್ತಿದ್ವಿ, ನಾಳೆ ಅವ ಜೈಲಿಗೆ ಹಾಕ್ತಾನೆ, ಲಾಠಿ ಚಾರ್ಜ್ ಮಾಡ್ತಾನೆ, ಹೆದರ್ತಾನೆ ಇರಲಿಲ್ಲ ನಾವು. ಯಾಕಂದರೆ ನಾವು ಹೋಗಿರ್ತಕ್ಕಂಥ ಉದ್ದೇಶ ನ್ಯಾಯವಾಗಿದೆ, ಹೋರಾಟ ನ್ಯಾಯವಾಗಿದೆ. ಅದು ಇನ್ನೊಬ್ಬನಿಗೆ ಯಾರಿಗೂ ಅನ್ಯಾಯ ಆಗ್ತದೆ, ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾನೆ, ಇದು ನಮ್ಗೆ ಗೊತ್ತಿತ್ತು, ಖಾತ್ರಿ ಇತ್ತು. ಇವತ್ತದೆಲ್ಲ ನಡೀತಾ ಇದ್ರು ನನಗೆ ಯಾಕೆ ಅಂತೇಳಿ ಹೇಳಿ ಹೋದ್ರೆ ಇವು ನಡೀತಾನೆ ಹೋಗ್ತವೆ, ಎಲ್ಲಿ ಎಂಡ್ ಆಗೋದು? ಕರೆಕ್ಟ್. ಓಕೆ, ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ದೀರಿ ಸರ್. ಬಹುಶಃ ಎಲ್ಲೋ ಒಂದು ಕಡೆ ಅತ್ಯಂತ ಕಡು ಬಡತನದಿಂದ ಏನೂ ಮೂಲ ಆದಾಯಗಳೇ ಇಲ್ಲದಂತಹ ಬದುಕಿನ ಪರಿಸ್ಥಿತಿಯನ್ನು ಮೆಟ್ಟಿಲನ್ನು ಮೀರಿ ಒಂದು ಸಮಾಜಕ್ಕೆ ಒಂದು ಮಾದರಿಯಾಗಿ ನಿಂತಿದ್ದೀರಿ ತಾವು. ಬಹುಶಃ ಒಬ್ಬರು ನಿಮ್ಮ ಆತ್ಮೀಯರಲ್ಲಿ ಒಬ್ಬರಾದಂಥ ನಾಗರಾಜ್ ಶೆಟ್ಟಿ ಅವರು ಹೇಳಿದರು, ಇವತ್ತು ಅವರು ಏನು ಅರಗ ಜ್ಞಾನೇಂದ್ರ ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಾರೆ, ಆ ಸಂದರ್ಭದಲ್ಲಿ ಏನು ಉಳಿಸಿಕೊಂಡಿದ್ದಾರೋ ಪಡೆದುಕೊಂಡಿದ್ದಾರೋ ಅದನ್ನು ಇವತ್ತುವರೆಗೂ ಉಳಿಸಿಕೊಂಡಿದ್ದಾರೆ. ಅದಕ್ಕಿಂತ ಒಂದಿಂಚು ಮೇಲೆ ಹೋಗಿಲ್ಲ, ಒಂದಿಂಚು ಕೆಳಗೆ ಬಂದಿಲ್ಲ. ಸೊ ಇದ್ದದ್ದನ್ನೇ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಒಂದು ರಾಜಕೀಯ ಜೀವನದಲ್ಲಿ ಸಾಕಷ್ಟು ಸಂಘಟನಾತ್ಮಕ ಹೋರಾಟ ಮಾಡಿದ್ದರ ಬಗ್ಗೆ ಕೂಡ ಸಾಕಷ್ಟು ಜನ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಬಹುಶಃ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯವಾಗಿ ಯಾವುದೇ ಪಕ್ಷದಲ್ಲಿರಿ ಅದು ಅಷ್ಟು ಬಹಳ ಪ್ರಮುಖವಾಗಿ ಜನರಿಗೆ ಆಗಲ್ಲ, ಆದರೆ ಯಾವುದು ಮುಖ್ಯ ಆಗುತ್ತೆ ಅಂದರೆ ನಿಮ್ಮ ಒಂದು ಒಡನಾಟ, ನಿಮ್ಮ ಒಂದು ಮನೋಭಾವ ಮತ್ತು ನಿಮ್ಮ ಒಂದು ಉದಾರತೆ ಜನವನ್ನು ಮೆಚ್ಚುತ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಬಹುಶಃ ಈ ಚುನಾವಣೆಯಲ್ಲಿ, ಮೂರು ಚುನಾವಣೆಯಲ್ಲಿ ನೀವು ಸೋತಿರಬಹುದು,
ಆದರೆ ಮೂರು ಚುನಾವಣೆಯಲ್ಲಿ ಗೆದ್ದಿದ್ದು ಅದಕ್ಕೆ ನಿದರ್ಶನ ಅನ್ನುವಂಥದ್ದು. ಒಂದು ಒಂದು ರೂಪಾಯಿಯೂ ಖರ್ಚು ಮಾಡದೆ ನಿಮಗೆ ಜನ ಹಣ ಕೊಟ್ಟು ಒಂದು ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಬಹುಶಃ ಅದು ಒಂದು ಒಳ್ಳೆಯ ಬೆಳವಣಿಗೆ. ಬಹುಶಃ ಈಗ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಒಂದು ಬೆಳವಣಿಗೆ ಮತ್ತೆ ಮರುಕಳಿಸಲಿ ಅಂತ ನಾವು ಒಂದು ಆಶಿಸೋಣ. ಇಷ್ಟೊತ್ತು ನೀವು ನಮ್ಮ ಜೊತೆಗೆ ಏನು ಒಂದು ವಿಶೇಷವಾದ ತಮ್ಮ ಬಾಲ್ಯಾನುಭವ, ಜೀವನಾನುಭವ, ಒಂದು ರಾಜಕೀಯ ಅನುಭವಗಳನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ತಮಗೆ ಈಗ ಸ್ಪಂದನ ವಾಹಿನಿಯ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿಯ ಪರವಾಗಿ ಕೃತಜ್ಞತೆಗಳು ಸರ್. ಸರ್, ಖಂಡಿತವಾಗೂ ನನ್ನ ಒಂದು ಮಾತು, ನನ್ನ ಕ್ಷೇತ್ರದ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನನ್ನು ನನ್ನ ಜೊತೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಯಾವ ಹಣದ ಅಪೇಕ್ಷೆಯೂ ಕೂಡ ಇಲ್ಲದೇನೆ, ಇವನ ಹತ್ರ ಹಣ ಇಲ್ಲ, ಒಳ್ಳೆಯ ಉದ್ದೇಶಕ್ಕೋಸ್ಕರ ಇವನು ಬದುಕಿದ್ದಾನೆ, ಇವನಿಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಜೀವನದ ಒಳ್ಳೆಯ ಇದಾಗ್ತದೆ, ಒಂದು ಪುಣ್ಯದ ಕ್ಷಣ ಅಂತ ಹೇಳಿ ತಿಳ್ಕೊಂಡು ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ನನ್ನ ಒಂದು ಪ್ರಾಮಾಣಿಕವಾದಂಥ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮುಂದೆಯೂ ಕೂಡ ಅವ್ರು ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿ ಹಾರೈಸ್ತೀನಿ. ಹಾಗೆಯೇ ಜಯಶೇಖರ್ ಅವರೇ, ತಾವು ತಮ್ಮ ಹುಟ್ಟುಹಬ್ಬ ಇವತ್ತು, ನಾನು ನನ್ನ ವೈಯಕ್ತಿಕವಾಗಿ ಮತ್ತು ತೀರ್ಥಹಳ್ಳಿ ಕ್ಷೇತ್ರದ ಜನತೆಯ ಪರವಾಗಿ ನಿಮ್ಗೆ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳನ್ನ, ಹುಟ್ಟುಹಬ್ಬ ಶುಭಾಶಯಗಳನ್ನ ಕೋರ್ತೇನೆ. ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ, ಹೀಗೆ ಸಾರ್ವಜನಿಕ ಈ ಮಾಧ್ಯಮದಲ್ಲಿ ನೀವು ಇನ್ನೂ ಎತ್ತರಕ್ಕೆ ಏರೋ ಹಾಗೆ ಆಗಲಿ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತು ಏನು ತಾವು ನೋಡ್ತಾ ಇದ್ದೀರಿ, ಅರಗ ಜ್ಞಾನೇಂದ್ರ ಅವರ ಬದುಕಿನ ಒಂದೊಂದೇ ಭಾಗಗಳನ್ನು ಅವರು ವಿವರಿಸ್ತಾ ಹೋದರು. ಬಹುಶಃ ಅವರ ಒಂದು ಬದುಕಿನ ಒಂದು ಆಯಾಮಗಳನ್ನು ಬದಲಿಸಿಕೊಂಡು ಇಷ್ಟು ಹೊತ್ತು ಇಷ್ಟರ ಮಟ್ಟಿಗೆ ಏರಲಿಕ್ಕೆ ಒಬ್ಬ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕ ಒಬ್ಬ ಹೇಗೆ ಸಹಾಯ ಆಗ್ತಾನೆ, ಆ ಜೀವನದ ತಿರುವುಗಳನ್ನು ನಾವು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನು ಅಪ್ರೋಚ್ ಮಾಡಿಕೊಂಡು ಹೋದಾಗ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ, ರಾಜಕೀಯ ಪರಿಸ್ಥಿತಿ ಬದಲಾವಣೆ ಆಗಬೇಕಾದ ಅಗತ್ಯತೆ, ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಅರಗ ಜ್ಞಾನೇಂದ್ರ ಅವರು ಹೇಳಿದ್ದಾರೆ. ಬಹುಶಃ ಸ್ಪಂದನ ವಾಹಿನಿ ಇಂತಹ ವಿಶೇಷ ಅತಿಥಿಗಳ ಜೊತೆಗೆ ಮಾತಾಡೋದ್ರಿಂದ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಗೆ ಒಂದು ಪೂರಕವಾಗಿ ಸ್ಪಂದನ ವಾಹಿನಿ ಕೆಲಸ ಮಾಡುತ್ತೆ ಅಂತ ನಂಬಿಕೆಗಳ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.